ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನಾನು ಡಾಕ್ಟರ್ ಗಿರಿಜಾ ಹಿರೇಮಠ್ ಮತ್ತೆ ನಿಮ್ಮ ಮುಂದೆ ಹೊಸದಾದ ವಿಷಯದೊಂದಿಗೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿದ್ದೀನಿ ಯಾವ ವಿಷಯದೊಂದಿಗೆ ಅಂತನ್ನುವಂಥದ್ದನ್ನು ನಾವೀಗ ಚರ್ಚೆ ಮಾಡೋಣ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಮನಸ್ಸು ಅಂತ ಅನ್ನುವಂಥ ಪದ ಬಂತಲ್ವಾ ಅದರ ಮನಸ್ಸಿನ ಕುರಿತಾಗಿಯೂ ಕೂಡ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆ ಇದೆ ಅದನ್ನು ನಾವು ಮನೋವಿಜ್ಞಾನ ಅಂತ ಕರಿತೀವಿ ಹರೆ ಸಾಮಾನ್ಯವಾಗಿ ಮನೋವಿಜ್ಞಾನ ಅನ್ನುವಂಥ ಪದ ಅದು ಇತ್ತೀಚೆಗೆ ಬಂದಿರುವಂಥ ಪದ ಅಲ್ಲ ಅದರಲ್ಲಿ ಪ್ರಪಂಚದಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಪ್ರಪಂಚದಲ್ಲಿ ಮಾನವನಿಗೆ ಯಾವಾಗ ಆಲೋಚನೆ ಮಾಡುವಂಥದ್ದು ಬಂತೋ ಯಾವಾಗ ಅವನಿಗೆ ವಿವೇಚನೆ ಮಾಡುವಂಥದ್ದು ಬಂತೋ ಯಾವಾಗ ಅವನಿಗೆ ಸ್ಮರಣೆ ಬಂತೋ ತರ್ಕಶಕ್ತಿ ಬಂತೋ ಇವೆಲ್ಲವುಗಳು ಬಂದಾಗಿನಿಂದ ಏನು ಕಾಣ್ತಾ ಇದ್ದೀವಿ ಅಂದರೆ ಮಾನವನಿಗೆ ಈ ಮನೋವಿಜ್ಞಾನದ ಪರಿಚಯ ಐತಿ ಅಂತ ನಾವು ಹೇಳ್ತಾ ಇದ್ವಿ ಆದರೆ ಮನೋವಿಜ್ಞಾನವನ್ನು ಮುಂಚೆ ಏನು ಮಾಡ್ತಾಯಿದ್ರು ಅಂತ ಕೇಳಿದರೆ ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡ್ತಾಯಿದ್ರು ತತ್ವಶಾಸ್ತ್ರದ ಭಾಗವಾಗಿ ನಾವು ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತಾ ಇದ್ವಿ ತಾತ್ವಿಕ ನೆಲಗಟ್ಟಿನ ಆಧಾರಿತವಾಗಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತಾ ಇತ್ತು ಬಟ್ ಹಲವಾರು ಮಹನೀಯರ ಒಂದು ಅಧ್ಯಯನ ಮಾಡಿರುವಂಥ ಫಲಶ್ರುತಿಯಾಗಿ ಇದರ ಒಂದು ಪ್ರತ್ಯೇಕವಾದಂಥ ಒಂದು ಬ್ರಾಂಚಾಗಿ ಏನಾಯಿತು ಅಂತ ಕೇಳಿದರೆ ಹೊರಹೊಮ್ಮಿ ಇದು ಒಂದು ಹೆಮ್ಮರವಾಗಿ ಮನೋವಿಜ್ಞಾನ ಅನ್ನೋದು ಬೆಳೆದು ನಿಂತಿರೋದನ್ನು ಕಾಣ್ತಾ ಇದೀವಿ ಅಂದರೆ ಹರ ಮನೋವಿಜ್ಞಾನವನ್ನು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತಾ ಇದ್ದೀವಿ ಅಂದರೆ ಸೈಕಾಲಜಿ ಅಂತ ಕರಿತಾ ಇದ್ವಿ ಇದು ಗ್ರೀಕ್ ಶಬ್ದದಿಂದ ಉತ್ಪತ್ತಿಯಾಗಿರೋದನ್ನು ಕಾಣ್ತಾ ಇದ್ವಿ ಹಾಗೆ ಗ್ರೀಕ್ ಶಬ್ದದಲ್ಲಿ ಸೈಕಾಲಜಿ ಅನ್ನುವಂಥ ಪದವನ್ನು ಒಡೆದು ನೋಡಿದಾಗ ಅಂಡ್ ಲಾಗಸ್ ಅಂತ ಕರಿತಾ ಇದ್ವಿ ಸೈಕಿ ಅಂತಂದ್ರೆ ಆತ್ಮ ಲಾಗಸ್ ಅಂದ್ರೆ ಅಧ್ಯಯನ ಅಂತ ಕರಿತಾ ಇದ್ವಿ ಅದರಲ್ಲಿ ಯಾವುದಕ್ಕೆ ನಾವು ಸೈಕಾಲಜಿ ಅಂತ ಕರಿತಾ ಇದ್ವಿ ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ವಿ ಅದರಲ್ಲಿ ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ದವು ಅಂದರೆ ಅದ್ರ ಮೂಲವಾದಂಥ ಮನೋವಿಜ್ಞಾನದ ಒಂದು ಶಬ್ದಶಃ ಅರ್ಥ ಅಂತ ಕೇಳಿದರೆ ಆತ್ಮದ ಅಧ್ಯಯನ ಅಂತ ಹೇಳ್ತೀವಿ ಅದ್ರ ಇದು ಹದಿನಾರನೇ ಶತಮಾನದಲ್ಲಿ ಆತ್ಮದ ಅಧ್ಯಯನ ಅಂತ ಕರೆದವ್ರು ಯಾರಪ್ಪ ಅಂತ ಕೇಳಿದರೆ ಗ್ರೀಕ್ ತತ್ವಜ್ಞಾನಿಗಳಾದಂಥ ಅರಿಸ್ಟಾಟಲು ಸಾಕ್ರೆಟಿಸು ಪ್ಲೂಟೊ ಡೆಮೊಕ್ರೆಟಿಸ್ ಅಂತಕ್ಕಂಥ ತತ್ವಶಾಸ್ತ್ರಜ್ಞರು ಇದು ಆತ್ಮದ ಅಧ್ಯಯನ ಅಂತಿಕೊಂಡು ಕರೆದರು ಅದರಲ್ಲಿ ಕೆಲವು ಜನ ಇದು ಆತ್ಮದ ಅಧ್ಯಯನ ಅಂತ ಕರೆದ ಬಳಕ ಇನ್ನು ಕೆಲವು ಜನ ಬಂದು ಇದಕ್ಕೆ ಏನು ಮಾಡಿದ್ರು ಅಂದ್ರೆ ಟೀಕೆ ಮಾಡಕತ್ರು ಏನು ಟೀಕೆ ಮಾಡತ್ರು ಅಂದ್ರೆ ಕೆಲವೊಂದು ನಾವು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀವಿ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ರಿ ನೀವು ಉತ್ತರ ಕೊಟ್ಟರೆ ನಾವು ಆತ್ಮದ ಅಧ್ಯಯನ ಅಂತ ಇದನ್ನು ಒಪ್ಕೊಳ್ತೀವಿ ಅಂತ ಕೆಲವರು ಬಂದು ಏನು ಮಾಡಿದರು ಅಂದರೆ ಪ್ರಶ್ನೆಗಳನ್ನು ಕೇಳಿದರು ಯಾರಿಗೆ ಅಂದರೆ ಈ ಗ್ರೀಕ್ ತತ್ವಶಾಸ್ತ್ರಜ್ಞರಿಗೆ ಏನು ಪ್ರಶ್ನೆಗಳನ್ನು ಕೇಳಿದ್ರು ಅಂದರೆ ನೀವು ಆತ್ಮದ ಅಧ್ಯಯನ ಅಂತ ಇದನ್ನು ಕರೀತಿರಲ್ಲ ಹಾರ ಆತ್ಮ ಅಂದ್ರೇನು ಆತ್ಮವನ್ನು ನಾವು ಕಣ್ಣಿನಿಂದ ಗೋಚರಿಸ್ಬೋದಾ ಆತ್ಮ ನಮ್ಮ ದೇಹದಲ್ಲಿ ಯಾವ ಸ್ಥಾನದಲ್ಲಿದೆ ಆತ್ಮದ ಕಾರ್ಯಗಳೇನು ಆತ್ಮದ ರಚನೆ ಹೇಗಿದೆ ಇಂಥ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಆದರೆ ಈ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಲಿಕ್ಕೆ ವಿಫಲರಾದರು ಇವರು ಸೊ ಉತ್ತರವನ್ನು ನೀಡಲಿಕ್ಕೆ ವಿಫಲರಾದಾಗ ಅವಾಗ ಏನಾಯಿತು ಅಂತ ಕೇಳಿದರೆ ಆತ್ಮದ ಅಧ್ಯಯನವನ್ನು ಈ ಮನೋವಿಜ್ಞಾನ ಕಳ್ಕೊಂತು ಆತ್ಮದ ಅಧ್ಯಯನ ಆತ್ಮದ ಅಧ್ಯಯನವನ್ನು ಇದು ಕಳ್ಕೊಂಡಾದ ಬಳಕ ಇದನ್ನೇನಂತ ಕರೆಯಕತ್ರು ಅಂತ ಕೇಳಿದರೆ ಮನೋವಿಜ್ಞಾನ ಅಂದರೆ ಮನಸ್ಸಿನ ಅಧ್ಯಯನ ಅಂತ ಕರೆಯಕತ್ರು ಸೈಕಾಲಜಿ ನಥಿಂಗ್ ಬಟ್ ಇಟ್ ಈಸ್ ದ ಸೈನ್ಸ್ ಆಫ್ ಸೋಲ್ ಅಂತ ಮುಂಚೆ ಕರೀತಾ ಇದ್ವಿ ಆತ್ಮದ ಅಧ್ಯಯನ ಅಂತ ಬಟ್ ಆತ್ಮದ ಅಧ್ಯಯನವನ್ನು ಇದು ಕಳ್ಕೊಂಡ ಬಳಕ ಇದನ್ನು ಮನಸ್ಸಿನ ಅಧ್ಯಯನ ಅಂತ ಕರ್ಯಾಕತ್ರು ಸೈಕಾಲಜಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸೈನ್ಸ್ ಆಫ್ ಮೈಂಡ್ ಅಂತ ಹರ ಮನಸ್ಸಿನ ಅಧ್ಯಯನ ಅಂತ ಕರೆದಂತ ಒಂದು ಮನೋವಿಜ್ಞಾನಿಗಳು ಯಾರು ಅಂತ ಕೇಳಿದರೆ ಹ್ಯೂಮ್ ಮಿಲ್ ಬೇಯ್ನ್ ಅಂತಕ್ಕಂಥ ಈ ಮನೋವಿಜ್ಞಾನಿಗಳು ಇದು ಮನಸ್ಸಿನ ಅಧ್ಯಯನ ಅಂತ ಕರೆದ್ರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮ್ಮ ಮನಸ್ಸಿನ ಶಕ್ತಿ ಅದಕ್ಕೆ ಮುಖ್ಯವಾದಂಥ ಕಾರಣ ಅನ್ನೋದು ಆಗಿರೋದ್ರಿಂದ ಇದಕ್ಕೆ ಮನಸ್ಸಿನ ಅಧ್ಯಯನ ಅಂತ ಕರೆದ್ರು ಹರ ಇಲ್ಲಿ ಕೂಡ ಕೆಲವು ಜನ ಟೀಕೆಯನ್ನ ಮಾಡಿದ್ರು ಏನು ಟೀಕೆ ಮಾಡಿದ್ರು ಅಂತ ಕೇಳಿದ್ರೆ ಅದರ ಮನಸ್ಸಿನ ಅಧ್ಯಯನ ಅಂತ ಹೇಳ್ತಿರಲ್ಲ ಅವ್ರ ಇಂಥ ಮನಸ್ಸು ಎಲ್ಲಿದೆ ನಮ್ಮ ದೇಹದೊಳಗ ಎಷ್ಟೋ ಜನ ಅಂತಿರ್ತಾರೆ ಯಾಕೋ ನನಗೆ ಮನಸ್ಸು ಇಲ್ಲ ಅವ್ರ ಮನಸ್ಸು ಎಲ್ಲಿದೆ ಮನಸ್ಸಂದ್ರೇನು ಮನಸ್ಸಿನ ಆಕಾರ ಹೇಗಿದೆ ಮನಸ್ಸಿನ ಗಾತ್ರ ಏನು ಮನಸ್ಸಿನ ಕಾರ್ಯವೇನು ಅಂತ ಪ್ರಶ್ನೆಗಳನ್ನು ಹಾಕಿದಾಗ ಮೊದಲೇ ಮನಸ್ಸು ಚಂಚಲ ಮನಸ್ಸು ಚಂಚಲ ಎಲ್ಲ ವ್ಯಕ್ತಿಗಳಲ್ಲೂ ಒಂದೇ ರೀತಿ ಮನಸ್ಸಿರಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಿರುತ್ತೆ ಅಂತ ಕೇಳಿದರೆ ಮನಸ್ಸು ಚೇಂಜ್ ಆಗಿರುತ್ತೆ ಇಂಥ ಚಂಚಲವಾದಂಥ ಮನಸ್ಸನ್ನು ಇಟ್ಕೊಂಡು ನಾವು ಹೇಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ ಅದರ ಮನಸ್ಸಿನ ಅಧ್ಯಯನಕ್ಕೆ ಇವಿಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಈ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಅವರು ವಿಫಲರಾದಾಗ ಮನಸ್ಸಿನ ಅಧ್ಯಯನವನ್ನು ಈ ಮನೋವಿಜ್ಞಾನ ಕಳ್ಕೊಂತು ಆವಾಗ ಮೂರನೇದಾಗಿ ಯಾವ ಅಧ್ಯಯನ ಅಂತ ಕರೆಯಕತ್ವಿ ಅಂದರೆ ಮನೋವಿಜ್ಞಾನ ಅಂದರೆ ಪ್ರಜ್ಞಾನುಭವದ ಅಧ್ಯಯನ ಅಂತ ಕರೆಯಕತ್ರು ಪ್ರಜ್ಞಾನುಭವಕ್ಕೆ ನಾವು ಚೈತನ್ಯಾವಸ್ಥೆ ಅಂತ ಕೂಡ ಕರಿತಾ ಇದ್ವಿ ಜಾಗೃತಾವಸ್ಥೆ ಅಂತಲೂ ಕೂಡ ಕರಿತೀವಿ ಅರೆ ಇಟ್ ಈಸ್ ದ ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಕರೀತಾ ಇದ್ದಾರೆ ಮನೋವಿಜ್ಞಾನ ಅಂದರೆ ಇಟ್ ಈಸ್ ದ ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಪ್ರಜ್ಞಾನುಭವದ ಅಧ್ಯಯನ ಅಂತ ಕರೆದವರು ಯಾರು ಅಂತ ಕೇಳಿದರೆ ಇ ಬಿ ಟಿಚ್ನರ್ ಮತ್ತು ವಿಲ್ ಹೆಲ್ಮ್ ಊಂಟ್ ಅಂತ ಕರಿತಾ ಇದ್ವಿ ಇವರು ಇದರ ಪ್ರತಿಪಾದಕರು ಅಂತ ಹೇಳ್ತೀವಿ ಆದರೆ ಪ್ರಜ್ಞಾನು ಸ್ಥಿತಿಯ ಅಧ್ಯಯನ ಅಂತ ಕೇಳಿದ್ರೆ ಪ್ರಜ್ಞೆ ಅಂತ ಕೇಳಿದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ಮಾಡ್ತಾ ಇರುವಾಗ ಪ್ರಜ್ಞೆಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ ಹೋದ ಪ್ರಜ್ಞೆ ಅಂದ್ರೆ ಎಚ್ಚರದಿಂದಿರೋದು ಜಾಗೃತ ಸ್ಥಿತಿಯಲ್ಲಿರೋದನ್ನ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಪ್ರಜ್ಞೆ ಅಂತ ಕರಿತಾ ಇದೀವಿ ಹಾಗೆ ಸಾಮಾನ್ಯವಾಗಿ ಇದು ಪ್ರಜ್ಞಾವಂತಿಕೆ ಸ್ಥಿತಿಯಲ್ಲಿರುವಂತ ವರ್ತನೆಯನ್ನ ಅಧ್ಯಯನ ಮಾಡ್ತದೆ ನಿಜ ಆದರೆ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿರುವಂತ ಸೂಪ್ತ ಪ್ರಜ್ಞಾವಂತ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ವರ್ತನೆಯನ್ನ ಇದು ಅಧ್ಯಯನ ಮಾಡೋದ್ರೊಳಗೆ ವಿಫಲ ಆಗತ್ತೆ ಇದು ಕಾನ್ಷಿಯಸ್ ಟೇಷನ್ನಾಗಿಂದು ಅಧ್ಯಯನ ಮಾಡ್ಬೋದು ಆದರೆ ಸಬ್ ಕಾನ್ಷಿಯಸ್ ಟೇಷನಾಗಿಂದು ಅನ್ಕಾನ್ಷಿಯಸ್ ಟೇಷನ್ನಾಗಿಂದು ಈಗ ನಾವು ಮಲ್ಕೊಂಡಿರುವಾಗಲಿ ಅಥವಾ ನಮಗೆ ಪ್ರಜ್ಞೆ ಹೋಗಿದೆ ಅಂದ್ಕೊಳ್ಳೋಣ ಚಕ್ರ ಬಂದು ಬಿದ್ದೀವಿ ಹಾಗೆ ನಮಗೆ ಪ್ರಜ್ಞೆನೇ ಇಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಬಿಹೇವಿಯರ್ ಏನಾಗುತ್ತೆ ಅನ್ನೋದು ನಮ್ಗೆ ಅಧ್ಯಯನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕಲ್ಲೇನು ಅಂತ ಕೇಳಿದರೆ ಇದು ಕೇವಲ ಜಾಗೃತಾವಸ್ಥೆ ಅಧ್ಯಯನ ಮಾಡ್ಬೋದು ಹೊರತು ಅಲ್ಲಿ ಅನ್ಕಾನ್ಷಿಯಸ್ಸು ಸಬ್ ಸ್ಟೇಜಸ್ ಸ್ಟೇಜಸ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ವಿಫಲ ಆಯಿತು ಇದು ಸರಿಯಾಗಿ ಅಲ್ಲೇನಾಗಲಿಲ್ಲ ಅಂದರೆ ಅವುಗಳ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನಲೇ ಈ ಅಧ್ಯಯನವನ್ನು ಕೂಡ ಏನಾಯಿತು ಕೈ ಬಿಡಲಾಯಿತು ಹಾಗೆ ನೆಕ್ಸ್ಟ್ ಯಾವ ಅಧ್ಯಯನ ಅಂತ ಇದು ಕರೆಯಕತ್ತು ಅಂತ ಕೇಳಿದರೆ ಮನೋವಿಜ್ಞಾನ ಅಂತ ಕೇಳಿದರೆ ವರ್ತನೆಯ ಅಧ್ಯಯನ ಇಟ್ ಈಸ್ ದ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದವ್ರು ಯಾರು ಅಂತ ಕೇಳಿದರೆ ಜೆ ಬಿ ವ್ಯಾಟ್ಸನ್ ಅಂತ ಕರಿತಾ ಇದ್ವಿ ಅದರಲ್ಲಿ ವರ್ತನೆಯ ಕುರಿತಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥ ವಿಜ್ಞಾನವನ್ನು ಮನೋವಿಜ್ಞಾನ ಅಂತ ಕರೆದವ್ರು ಯಾರು ಅಂತ ಕೇಳಿದರೆ ಜೆ ಬಿ ವ್ಯಾಟ್ಸನ್ ಅಂತ ಹೇಳ್ತಾ ಇದ್ವಿ ಹಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ವರ್ತನೆಯ ಮೇಲೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ವರ್ತನೆಯನ್ನ ಅಧ್ಯಯನ ಮಾಡುವಂತ ಒಂದು ಶಾಖೆ ಮನೋವಿಜ್ಞಾನ ಅಂತ ಕರೆದ್ರು ಕರಿದ್ರು ವರ್ತನೆ ಅಂದ್ರ ಆಂತರಿಕ ವರ್ತನೆ ಆಗಿರ್ಬೋದು ಬಾಹ್ಯ ವರ್ತನೆ ಆಗಿರ್ಬೋದು ಮುಖದ ಹಾವಭಾವ ಆಗಿರ್ಬೋದು ನಮ್ಮ ನಡಿಗೆ ನಡೆ ನುಡಿ ಆಗಿರ್ಬೋದು ಇವೆಲ್ಲ ಬಾಹ್ಯ ವರ್ತನೆ ಆದರೆ ಆಂತರಿಕ ವರ್ತನೆ ಆಸೆ ಆಕಾಂಕ್ಷೆಗಳು ನೋವು ನಲಿವು ದುಃಖ ಇವೆಲ್ಲ ಆಂತರಿಕ ವರ್ತನೆ ಹಾಗೆ ಇಂಥ ಆಂತರಿಕ ವರ್ತನೆ ಆಗಲಿ ಬಾಹ್ಯ ವರ್ತನೆ ಆಗಲಿ ಇವೆಲ್ಲವುಗಳ ಕುರಿತಾದಂಥ ವರ್ತನೆಯನ್ನು ಅಧ್ಯಯನ ಮಾಡುವಂಥ ಒಂದು ಶಾಖೆಯನ್ನು ಮನೋವಿಜ್ಞಾನ ಅಂತ ಕರೆದ್ರು ಅವ್ರೀಗ ಇಪ್ಪತ್ತನೆಯ ಶತಮಾನದ ಒಂದು ಮನೋವಿಜ್ಞಾನದ ಒಂದು ಪರಿಷ್ಕೃತದವಾದಂಥ ರೂಪ ಅಂತ ಕೇಳಿದರೆ ಮನೋವಿಜ್ಞಾನ ಅಂದರೆ ವರ್ತನೆಯ ಅಧ್ಯಯನ ಮೂಲವಾದ ಪದದ ಯಾಕಂದ್ರೆ ಕ್ವಶನ್ ಪೇಪರ್ನಲ್ಲಿ ಹೇಗೆ ಕೇಳಿದ್ದಾರೆ ಅಂತ ಕೇಳಿದರೆ ಮನೋವಿಜ್ಞಾನದ ಮೂಲವಾದಂಥ ಅರ್ಥ ಅಂತ ಕೇಳಿ ಅಲ್ಲಿ ಆತ್ಮದ ಅಧ್ಯಯನನೋ ಮನಸ್ಸಿನ ಅಧ್ಯಯನನೋ ಪ್ರಜ್ಞಾನು ಸ್ಥಿತಿ ಅಧ್ಯಯನವೋ ಅಥವಾ ವರ್ತನೆ ಅಧ್ಯಯನವೋ ಭಾಳ ಜನಕ್ಕೆ ಏನಾಗತ್ತೆ ಅಂದರೆ ಇದೇ ಕನ್ಫ್ಯೂಷನು ಓ ಹಂಗಾದ್ರೆ ಇವು ನಾಲ್ಕು ಸ್ಟೇಜಸ್ಗಳನ್ನು ಹೇಳಿದರು ಯಾವುದು ಅಂತ ಕೇಳಿದರೆ ಮೂಲ ಪದದ ಅರ್ಥ ಅಂತ ಕೇಳಿದರೆ ಆತ್ಮದ ಅಧ್ಯಯನನೇ ಮೂಲ ಪದದ ಅರ್ಥ ಅಂತ ಕೇಳಿದ್ರೆ ಸೈಕಂಡ್ ಲಾಗಸ್ ಅಂತ ಏನು ಹೇಳಿದ್ವಲ್ಲ ಅದ್ರ ಪ್ರಕಾರ ಪರಿಷ್ಕೃತದ ರೂಪ ಅಂತ ಕೇಳಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ಯಾವ್ದು ನಂಬಿದೀವಿ ಅಂತ ಕೇಳಿದ್ರೆ ಮನೋವಿಜ್ಞಾನ ಅಂದ್ರೆ ವರ್ತನೆಯ ಅಧ್ಯಯನ ಅಂತ ಏನ್ ನಂಬಿದೀವಲ್ಲ ಇದು ಈಗ ಪರಿಷ್ಕೃತದ ಇಪ್ಪತ್ತನೆಯ ಶತಮಾನದಲ್ಲಿ ಜೆ ಬಿ ವ್ಯಾಟ್ಸನ್ ಅವ್ರು ಹೇಳಿರೋ ಪ್ರಕಾರ ಇದಕ್ಕೆ ಯಾರು ಟೀಕೆ ಮಾಡಲಿಲ್ಲ ಹೌದಲ್ಲ ಇದು ಒಳಗಿನ ಒಂದು ಭಾವನೆಯನ್ನು ಕೂಡ ಅಧ್ಯಯನ ಮಾಡುತ್ತೆ ಹೊರಗಿನ ವರ್ತನೆಯನ್ನು ಕೂಡ ಅಧ್ಯಯನ ಮಾಡುತ್ತೆ ಅಂದ್ರೆ ಇದನ್ನ ಎಲ್ಲರೂ ಕೂಡ ಯಾರು ಟೀಕಿಸ್ಲಾರದೆ ಇದನ್ನು ಒಪ್ಪಿಕೊಂಡ್ರು ಅದಕ್ಕೆ ನಾವೀಗಿದ್ರೆ ಮನೋವಿಜ್ಞಾನ ಅಂದ್ರೆ ವರ್ತನೀಯ ವಿಜ್ಞಾನ ಅಂತಕೊಂಡು ಇದನ್ನ ನಾವು ನಂಬಿಕೊಂಡು ಇದನ್ನ ಒಪ್ಕೊಂಡು ನಡೀತಾ ಇರೋದನ್ನ ಕಾಣ್ತಾ ಇದ್ವಿ ಆದರೆ ಇಂಥ ಮನೋವಿಜ್ಞಾನದಲ್ಲಿ ವಿವಿಧ ರೀತಿಯಾದಂತ ಶಾಖೆಗಳಲ್ಲಿ ಇಂಥ ವಿವಿಧ ಶಾಖೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಕೂಡ ಒಂದು ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ತತ್ವಗಳನ್ನು ಸಿದ್ಧಾಂತಗಳನ್ನು ಅಲ್ಲಿರುವಂಥ ಪರಿಕಲ್ಪನೆಗಳನ್ನು ಯಾವುದಕ್ಕೆ ಅಳವಡಿಸ್ಕೊಂಡಿದ್ದೀವಿ ಅಂತ ಕೇಳಿದರೆ ಶಿಕ್ಷಣ ಕ್ಷೇತ್ರಕ್ಕೆ ವಿ ಆರ್ ಜಸ್ಟ್ ಅಪ್ಲೈಯಿಂಗ್ ದ ಮೇನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಸೈಕಾಲಜಿ ಇನ್ ದ ಎಜುಕೇಷನ್ ಫೀಲ್ಡ್ ಅವ್ರ ಅದರ ಮೂಲ ತತ್ವ ಸಿದ್ಧಾಂತವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಸ್ಕೊಂಡಿದೀವಿ ಅನ್ನತ್ಲೆ ಅವ್ರ ಇದಕ್ಕೆ ನಾವೇನಂತ ಕರಿತಾ ಇದೀವಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಲ್ಲಿ ಇನ್ ಜನರಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ ಅಂತೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಯಾರ ವರ್ತನೆಯನ್ನು ಅಧ್ಯಯನ ಮಾಡಬೇಕಾಗಿದೆ ಅಂದರೆ ಮೂಲತಃ ವಿದ್ಯಾರ್ಥಿಗಳ ವರ್ತನೆಯನ್ನು ವಿದ್ಯಾರ್ಥಿಗಳ ಒಂದು ಸಮಸ್ಯೆಯನ್ನು ಅವರ ಆಸೆ ಆಕಾಂಕ್ಷೆಗಳನ್ನು ಬೇಕು ಬೇಡಿಕೆಗಳನ್ನು ಅವರ ಒಂದು ಆ್ಯಟಿಟ್ಯೂಡ್ಸ್ಗಳನ್ನು ಎಲ್ಲನೂ ಕೂಡ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆ ಯಾವುದಾಗಿದೆ ಅಂತ ಕೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದ್ವಿ ಇಂಥ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಮೂವತ್ತು ಕ್ವಶನ್ಸ್ಗಳು ಫಿಕ್ಸು ಹೌದಾ ನಿಮ್ಮ ಟಿ ಟಿಯಲ್ಲಾಗಲಿ ಸಿ ಟಿಯಲ್ಲಾಗಲಿ ಫಿಕ್ಸ್ ಆಗಿ ಮೂವತ್ತು ಕ್ವಶನ್ಸ್ಗಳು ಬರುತ್ತೆ ಬಟ್ ಆ ಕ್ವಶನ್ಸ್ಗಳು ಹೇಗಿರುತ್ತೆ ಅಂತ ನೋಡಿದರೆ ನೋಡಿದಾಗ ಅದರ ನಾಲ್ಕು ಆಪ್ಷನ್ಸ್ಗಳು ಎಲ್ಲನೂ ಕೂಡ ಏನಾಗ್ತಿರುತ್ತೆ ಅಂದರೆ ಒಂದೊಂದು ಅರ್ಥವನ್ನು ನೋಡಿದಾಗ ಹೌದಲ್ಲ ಇದ್ರ ಉತ್ತರ ಇದು ಇರ್ಬೋದಲ್ಲ ಇದು ಇರ್ಬೋದಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದರ ಒಳನೋಟ ಹೊಕ್ಕು ನಾವು ಅಧ್ಯಯನ ಮಾಡಿ ನೋಡಿದಾಗ ಉತ್ತರ ಒಂದೇ ಇರುತ್ತೆ ಆದರೆ ಸೈಕಾಲಜಿಯಲ್ಲಿ ತಾವು ಒಳ್ಳೆ ರೀತಿ ಸ್ಕೋರು ಕೂಡ ಮಾಡ್ಬೋದು ಆದರೆ ವಿಷಯದ ಒಂದು ಸರಿಯಾದ ಪರಿಕಲ್ಪನೆಯ ತಿಳುವಳಿಕೆ ನಿಮಗೆ ಮುಖ್ಯವಾಗಿ ಬೇಕಾಗತ್ತೆ ಆದರೆ ಅದರಲ್ಲಿ ವಿವಿಧ ಕಾನ್ಸೆಪ್ಟ್ಗಳಲ್ಲಿ ಒಂದು ಕಾನ್ಸೆಪ್ಟನ್ನು ನಾನೀಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾವುದು ಅಂತ ಕೇಳಿದರೆ ಎಸ್ ಹೊಂದಾಣಿಕಾ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು ಅಂತ ಕರಿತೀವಿ ಇದರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿರುವಂಥ ಒನ್ ಆಫ್ ದ ಏರಿಯಾನ ನಾನು ಚಾಯ್ಸ್ ಮಾಡಿಕೊಂಡು ತಮ್ಮ ಮುಂದೆ ಈ ಕಾನ್ಸೆಪ್ಟನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ಹೊಂದಾಣಿಕಾ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು ಅಂತ ನಾವಿಲ್ಲಿ ಕರೀತಾ ಇದೀವಿ ಹಾಗೆ ಯಾವುದಕ್ಕೆ ಹೊಂದಾಣಿಕಾ ತಂತ್ರಗಳು ಅಂತ ಕರಿಬೇಕು ಅಂದರೆ ವ್ಯಕ್ತಿ ತನ್ನ ಮಾನಸಿಕ ಆರೋಗ್ಯವನ್ನ ಕಾಯ್ದುಕೊಳ್ಳುವ ಸಲುವಾಗ ಬಳಸುವಂಥ ಸಹಜವಾದಂಥ ಮಾರ್ಗಗಳನ್ನು ಏನಂತ ಕರಿಬೇಕಾಗಿದೆ ಅಂತ ಕೇಳಿದರೆ ರಕ್ಷಣಾ ತಂತ್ರಗಳು ಅಂತ ಕರಿತೀವಿ ಮಾನಸಿಕ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಮುಖ್ಯ ಅಂತ ಮಾನಸಿಕ ಆರೋಗ್ಯವನ್ನ ಕಾಯ್ದುಕೊಳ್ಳುವ ಸಲುವಾಗಿ ವ್ಯಕ್ತಿ ಬಳಸುವಂತ ಸಹಜವಾದಂತ ಮಾರ್ಗಗಳನ್ನ ನಾವು ರಕ್ಷಣಾ ತಂತ್ರ ಅಂತ ಕರಿತಾ ಇದ್ವಿ ಹಾಗೆ ಅದಕ್ಕೆ ನಿಮಗೆ ನಿಮಗಿಲ್ಲಿ ಕೊಡ್ಬೇಕಾದ್ರೆ ಏನ್ ಇನ್ನೊಂದು ಅರ್ಥ ಅಂತ ತಮ್ಗೆ ಹೇಳ್ಬೇಕಾದ್ರೆ ವ್ಯಕ್ತಿ ಮಾನಸಿಕ ಘರ್ಷಣೆಗಳಿಂದ ಅಥವಾ ಆಶಾಭಂಗಗಳಿಂದ ತನ್ನನ್ನ ತಾನು ತಪ್ಪಿಸ್ಕೊಳ್ಳೋ ಸಲುವಾಗ ಅಥವಾ ಅವುಗಳಿಂದ ವ್ಯಕ್ತಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಸಲುವಾಗ ಬಳಸುವಂಥ ಸಾಮಾನ್ಯ ವಿಧಾನಗಳನ್ನು ನಾವೇನಂತ ಕರೆದಿವಿ ಅಂತ ಕೇಳಿದರೆ ರಕ್ಷಣಾ ತಂತ್ರಗಳು ಅಂತ ಕರೆದಿವಿ ಅದರಲ್ಲಿ ಮಾನಸಿಕ ಘರ್ಷಣೆ ಮತ್ತು ಆಶಾಭಂಗಗಳು ಈ ಎರಡುಗಳಿಂದ ವ್ಯಕ್ತಿ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವ ಸಲುವಾಗ ಅವುಗಳಿಂದ ತನ್ನನ್ನ ತಾನು ತಪ್ಪಿಸ್ಕೊಳ್ಳೋ ಸಲುವಾಗ ಬಳಸುವಂತಹ ಒಂದು ಸಾಮಾನ್ಯ ವಿಧಾನಗಳನ್ನ ನಾವೇನಂತ ಕರೆದಿವಿ ಅಂದ್ರೆ ರಕ್ಷಣಾ ತಂತ್ರಗಳು ಅಂತ ಕರೆದಿವಿ ಹಾಗಿ ಇಲ್ಲಿ ಇವೆರಡು ಪದಗಳ ಅರ್ಥವನ್ನ ನಾವಿಲ್ಲಿ ಇಲ್ಲಿ ನೋಡ್ಬೇಕಾಗತ್ತೆ ಕರೆ ಇವುಗಳಿಂದ ಅವ್ನು ತಪ್ಪಿಸ್ಕೊಳ್ತಾ ಇದ್ದಾನಂದ್ರೆ ಅಂದ್ರೆ ನೀವಂದ್ರೆ ಏನು ಅನ್ನುವಂತ ಅರ್ಥ ನಮ್ಗೆ ಇಲ್ಲಿ ಬೇಕಾಗ್ತಾ ಇದೆ ಅಂದ್ರೆ ಅವರ ಮಾನಸಿಕ ಘರ್ಷಣೆಯನ್ನ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತಾ ಇದೀವಿ ಅಂದ್ರೆ ದ್ವಂದ್ವಗಳು ಅಂತ ಕರಿತೀವಿ ಉಭಯ ಸಂಕಟಗಳು ಅಂತ ಕರಿತೀವಿ ಮಾನಸಿಕ ಘರ್ಷಣೆಯನ್ನ ಇಂಗ್ಲಿಷ್ ನಲ್ಲಿ ಮೆಂಟಲ್ ಕನ್ಫ್ಲಿಕ್ಟ್ಸ್ ಅಂತ ಕರೀತಾ ಇದ್ದಾರೆ ಅದರಲ್ಲಿ ದ್ವಂದ್ವ ಉಭಯ ಸಂಕಟ ಅಂತನೂ ಕೂಡ ಕರಿತಾ ಇದ್ದಾರೆ ಹಾಗೆ ಅದಕ್ಕೆ ಉದಾಹರಣೆನ ಕೊಡಬೇಕು ಅಂದರೆ ಯಾವುದಕ್ಕೆ ನಾವು ದ್ವಂದ್ವ ಅಂತ ಕರಿತೀವಿ ಯಾವುದಕ್ಕೆ ನಾವು ಮಾನಸಿಕ ಘರ್ಷಣೆ ಅಂತ ಕರಿತೀವಿ ಅಂತ ಹೇಳಬೇಕಾದ್ರೆ ಎರಡು ಪರ್ಯಾಯವಾದಂಥ ಗುರಿಗಳ ಪೈಕಿ ಎರಡು ಗುರಿಗಳ ಪೈಕಿ ಯಾವುದಾದರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾದಾಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದಕ್ಕೆ ವ್ಯಕ್ತಿ ಅಸಮರ್ಥನಾಗುವಂಥ ಒಂದು ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತಾ ಇದ್ದೀವಿ ಅಂತ ಕೇಳಿದರೆ ದ್ವಂದ್ವ ಉಭಯ ಸಂಕಟ ಮಾನಸಿಕ ಘರ್ಷಣೆ ಅಂತ ಕರಿತೀವಿ ಎರಡರ ಪೈಕಿ ಯಾವ್ದಾರ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರತ್ತೆ ಆದ್ರೆ ಒಂಥರ ಪ್ರಾಣ ಸಂಕಟ ಆಗಿರತ್ತೆ ಎರಡು ಕೂಡ ಚಲೋನೇ ಇರ್ತವೆ ಎರಡರೊಳಗ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತ ಒಂದು ಅಸಮರ್ಥತೆ ಉಂಟಾದಾಗ ಉಂಟಾಗುವಂತ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿಬೇಕಾಗಿದೆ ಅಂತ ಕೇಳಿದ್ರೆ ಅಲ್ಲಿ ದ್ವಂದ್ವ ಗೊಂದಲ ಅಥವಾ ಮಾನಸಿಕ ಘರ್ಷಣೆ ಅಂತ ಹೇಳ್ತಾರೆ ಹರದಕ್ಕೆ ಉದಾಹರಣೆ ಕೊಟ್ಟ ಬಳಕೆ ಕಾನ್ಸೆಪ್ಟ್ ಇನ್ನೂ ಕೂಡ ಕ್ಲಿಯರ್ ಆಗುತ್ತೆ ಏನು ಉದಾಹರಣೆ ಅಂತ ಕೇಳಿದರೆ ಒಬ್ಬ ಸೈನ್ಸು ಪಿ ಯು ಸಿ ಎಕ್ಸಾಮಿನೇಷನ್ ಮುಗಿಸ್ದಂಥ ಒಬ್ಬ ವಿದ್ಯಾರ್ಥಿ ಅವನು ಸಿ ಟಿ ಬರೆದಿದ್ದಾನೆ ಸಿ ಟಿ ಬರೆದ ಬಳಕೆ ಅವನೇನು ಇಂಟೆನ್ಷನ್ ಇದೆ ಅಂತ ಕೇಳಿದರೆ ಯಾವುದು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಾಯ್ತು ಎರಡು ಎಕ್ಸಾಮ್ ಕುಂತಿದ್ದಾನೆ ಅಲ್ಲಿ ಟಿ ಎಕ್ಸಾಮ್ ಮುಗಿಸ್ತಂತ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಎಕ್ಸಾಮ್ ಇ ಟಿಗೂ ಕೂತಿದ್ದಾನೆ ವಿತ್ ಇಂಜಿನಿಯರ್ದು ಕೂಡ ಅವನು ಎಕ್ಸಾಮನ್ನ ಅಲ್ಲಿ ರ್ಯಾಂಕಿಂಗ್ ಯಾವುದು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ವೇಟ್ ಮಾಡ್ತಾ ಇದ್ದಾನೆ ಅದರಲ್ಲಿ ಎಕ್ಸಾಮ್ ಎಲ್ಲ ಬರೆದು ಮುಗಿಸ್ತಾ ಈಸ್ ಜಸ್ಟ್ ವೇಟಿಂಗ್ ಫಾರ್ ದ ರಿಸಲ್ಟ್ ರಿಸಲ್ಟ್ ವೆಯ್ಟ್ ಮಾಡ್ತಾ ಇರುವಾಗ ಅವನದು ಮೆಡಿಕಲ್ಲು ಕೂಡ ಒಳ್ಳೆ ರ್ಯಾಂಕಿಂಗ್ನಲ್ಲಿ ಬಂದಿದೆ ಇಂಜಿನಿಯರಿಂಗು ಕೂಡ ಒಳ್ಳೆ ರ್ಯಾಂಕಿಂಗ್ನಲ್ಲಿ ಬಂದಿದೆ ಸೊ ಎರಡೂ ಒಳ್ಳೆ ರ್ಯಾಂಕಿಂಗ್ನಲ್ಲಿ ಬಂದಾಗ ಬಂತು ನೋಡಿ ಗೊಂದಲ ಪರಿಸ್ಥಿತಿ ಎರಡರಾಗ ಯಾವುದಾರ ಒಂದು ಚಲೋ ರ್ಯಾಂಕಿಂಗ್ ಬಂದಿತ್ತರೋ ಓ ರ್ಯಾಂಕಿಂಗ್ ಇದು ಚೆನ್ನಾಗಿದೆ ಮೆಡಿಕಲ್ ಮೆಡಿಕಲ್ಗೆ ಹೋಗ್ತೀನಿ ಓಕೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಚೆನ್ನಾಗಿದೆ ನಾ ಅದಕ್ಕೆ ಹೋಗ್ತೀನಿ ಅಂತ ಹೇಳೋದು ಬೇರೆ ಬಟ್ ಎರಡೂ ಕೂಡ ಒಳ್ಳೆ ರ್ಯಾಂಕಿಂಗ್ ಬಂದಾಗ ಹಾಗೆ ಎರಡು ಗುರಿಗಳು ಅವನ ಕಣ್ಣು ಮುಂದೆ ಕಾಯ್ತಾ ಇದ್ದಾವೆ ಎರಡು ಗುರಿಗಳ ಪೈಕಿ ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಮೆಡಿಕಲ್ ಲೈನ್ಗೆ ಹೋಗ್ಲೋ ಇಂಜಿನಿಯರಿಂಗ್ ಲೈನ್ಗೆ ಹೋಗ್ಲೋ ಸೊ ಎರಡು ಪರ್ಯಾಯ ಗುರಿಗಳ ಪೈಕಿ ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾನಸಿಕ ಘರ್ಷಣೆ ಉಂಟಾಗ್ತಾ ಇದೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಅಸಮರ್ಥತೆ ಅವನಲ್ಲಿ ಉಂಟಾಗ್ತಾ ಇದೆ ಅಂದರೆ ಇದನ್ನು ನಾವೇನಂತ ಕರಿಬೇಕಾಗಿದೆ ಅಂತ ಕೇಳಿದರೆ ಮಾನಸಿಕ ಘರ್ಷಣೆ ಹಾಗೆ ಈ ಕೆ ಎ ಎಸ್ ಕೂಡ ಒಬ್ಬ ವಿದ್ಯಾರ್ಥಿ ಬರೆದಿದ್ದಾನೆ ಐ ಎ ಎಸ್ ಕೂಡ ಬರೆದಿದ್ದಾನೆ ಅಂದ್ಕೊಳ್ರಿ ಕೆ ಎ ಎಸ್ ಒಳಗೆ ಏನಾಗಿದೆ ಅಂದರೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಅಂದರೆ ಆದರೆ ಅಸಿಸ್ಟೆಂಟ್ ಕಮಿಷ್ನರೇ ಆಗ್ತಾರೆ ಅಂಥ ಒಂದು ಒಳ್ಳೆ ರ್ಯಾಂಕಿಂಗ್ ಸ್ಟೇಜ್ನಲ್ಲಿ ಕೆ ಎಸ್ ಎಕ್ಸಾಮಿನೇಷನ್ನಲ್ಲಿ ಇದ್ದಾರೆ ಐ ಎ ಎಸ್ ಎಕ್ಸಾಮ್ ಬರೆದಿದ್ದಾರೆ ಬಟ್ ಐ ಎ ಎಸ್ನಲ್ಲೂ ಕೂಡ ಸೆಲೆಕ್ಷನ್ ಆಗಿದೆ ಬಟ್ ರ್ಯಾಂಕಿಂಗ್ ದೂರ ಇದೆ ಅಲ್ಲಿ ಅವರು ರ್ಯಾಂಕಿಂಗ್ ದೂರ ಇದೆ ಅಂತ ನೋಡಿದಾಗ ಅದರಲ್ಲಿ ಎರಡರೊಳಗೆ ಯಾವುದನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ ಯಾಕಂದರೆ ಐ ಆರ್ ಎಸ್ ಆಗ್ಬೋದು ಯಾವುದ್ರೊಳಗೆ ಈಗ ಅಕಸ್ಮಾತು ಅಲ್ಲಿ ಯು ಪಿ ಎಸ್ ಸಿ ಒಳಗೆ ರ್ಯಾಂಕಿಂಗ್ ಕಡಿಮೆ ಇದ್ದಾಗ ಐ ಆರ್ ಎಸ್ ಆಗ್ಬೋದು ಅದರಲ್ಲಿ ನಾ ಇಂಡಿಯನ್ ಲೆವೆಲ್ದಲ್ಲಿ ಸರ್ವಿಸ್ ಕೊಡಲೋ ಅಥವಾ ಕರ್ನಾಟಕ ಲೆವೆಲ್ದಲ್ಲಿ ಸರ್ವಿಸ್ ಕೊಡ್ಲೋ ಅದರಲ್ಲಿ ಎರಡೂದ್ರಲ್ಲೂ ಸೆಲೆಕ್ಷನ್ ಆದಾಗ ನಾ ಇದನ್ನು ಆಯ್ಕೆ ಮಾಡ್ಕೊಳ್ಳೋ ಅದನ್ನು ಆಯ್ಕೆ ಮಾಡಿಕೊಳ್ಳೋ ಅನ್ನೋ ರೀತಿಯಲ್ಲಿ ಉಭಯ ಸಂಕಟ ಉಂಟಾಗ್ತದೆ ಪ್ರಾಣ ಸಂಕಟ ಇದನ್ನು ಮಾಡ್ಕೊಳ್ಳೋ ಇದನ್ನು ಮಾಡ್ಕೊಳ್ಳೋ ಎರಡೂ ಕೂಡ ಚಲೋನೇ ಇರ್ತವ ಬಟ್ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಸಂದರ್ಭ ಈಗ ಎಷ್ಟೋ ವಿದ್ಯಾರ್ಥಿಗಳು ಪೊಲೀಸ್ ಎಕ್ಸಾಮ್ ಕುಂತಿರ್ತಾರೆ ಹಾಕಕ್ಕ ಯಾವ್ಯಾವ ಇಲಾಖೆಯಿಂದ ಕರೆದಿರ್ತಾರೆ ಎಲ್ಲ ಎಕ್ಸಾಮ್ಸ್ಗೂ ಕುಂತಿರ್ತಾರೆ ಅಂತ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಬಂದು ನಮ್ಗೆ ಕೇಳ್ತಿರ್ತಾರೆ ಯಾವ್ದ್ರೊಳಗೆ ಸೆಲೆಕ್ಷನ್ ಆಗಿರ್ತಾರೆ ಅಂತ ಕೇಳಿದ್ರೆ ಸೊ ಪೊಲೀಸ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಕಾಣ್ತಾ ಇದೀವಿ ಅಂದ್ರೆ ಸಿವಿಲ್ ಪೊಲೀಸ್ನಲ್ಲೂ ಕೂಡ ಸೆಲೆಕ್ಷನ್ ಆಗಿರ್ತಾರೆ ಈವನ್ ರಿಸರ್ವ್ ಪೊಲೀಸ್ನಲ್ಲೂ ಸೆಲೆಕ್ಷನ್ ಆಗಿರ್ತಾರೆ ಹರಿ ಎರಡೂದಲ್ಲೂ ಸೆಲೆಕ್ಷನ್ ಆದಾಗ ಅವಾಗ ಅವ್ರು ಏನ್ ಹೇಳ್ತಿರ್ತಾರೆ ಅಂದ್ರೆ ಮೇಡಮ್ ಎರಡೂದಲ್ಲೂ ಸೆಲೆಕ್ಷನ್ ಆಗಿದೆ ಯಾವುದಕ್ಕೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಗೊಂದಲ ಉಂಟಾಗ್ತಾ ಇದೆ ಆದರೆ ಇಲಾಖೆ ಇಲಾಖೆ ಒಂದೇ ಪೊಲೀಸ್ ಇಲಾಖೆ ಸ್ಯಾಲ್ರಿನೂ ಕೂಡ ಅಷ್ಟೇ ಆದರೆ ರಿಸರ್ವ್ ಹೋಗ್ಲೋ ಅಥವಾ ಸಿವಿಲ್ ಪೊಲೀಸ್ಗೆ ಹೋಗ್ಲೋ ಈ ರೀತಿ ಎರಡರೊಳಗೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಗೊಂದಲ ಉಂಟಾಗ್ತಾಯಿದೆ ಈ ರೀತಿ ಏನು ಗೊಂದಲವನ್ನು ಕಾಣ್ತಾ ಇದ್ದೀವೋ ಅದನ್ನು ನಾವೇನಂತ ಕರೀತಾ ಇದೀವಂದ್ರೆ ಮಾನಸಿಕ ಘರ್ಷಣೆ ಒಬ್ಬ ಡಯಾಬಿಟೀಸ್ ಪೇಷೆಂಟ್ಗೆ ಸ್ವೀಟ್ ತಿನ್ನಬೇಕು ಅನ್ನುವಂಥ ಭಯಕ್ಕೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಬಟ್ ಆ ಸ್ವೀಟ್ ತಿನ್ನೆ ಅಂದರೆ ನನ್ನ ಆರೋಗ್ಯದ ಮೇಲೆ ಎಲ್ಲಿ ದುಷ್ಪರಿಣಾಮ ಬೀರತ್ತಲ್ಲ ಅನ್ನುವಂಥ ಭಯ ಒಂದು ಕಡೆ ಕಾಣ್ತಾ ಇದೆ ಅದರಲ್ಲಿ ತಿನ್ಬೇಕು ಅನ್ನೋದು ಒಂದು ಆಸೆ ಆದ್ರೆ ತಿಂದರೆ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರತ್ತೆ ಅನ್ನುವಂತ ಭಯ ಒಂದು ಕಡೆ ಅಂದ್ರೆ ತಿನ್ಲೋ ಬೇಡವೋ ತಿನ್ಲೋ ಬೇಡವೋ ಅನ್ನುವಂಥ ಮಾನಸಿಕ ಘರ್ಷಣೆ ಉಂಟಾಗ್ತಾ ಇದೆ ಅಲ್ಲ ಇದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ದ್ವಂದ್ವ ಅಥವಾ ಉಭಯ ಸಂಕಟ ಅಂತ ಕರಿತಾ ಇದೀವಿ ಹಾಗೆ ತಾವುಗಳು ಆಶಾಭಂಗ ಅಂತ ಯಾವುದು ಕರೀತಾರೆ ಅಂತಲೂ ಕೂಡ ಅಲ್ಲಿ ಗಮನಿಸಬಹುದು ಆಶಾಭಂಗವನ್ನು ಫಸ್ಟ್ರೇಷನ್ ಅಂತ ಕರಿತಾ ಇದೀವಿ ಇಂಗ್ಲಿಷ್ನಲ್ಲಿ ಅವ್ರ ಆಶಾಭಂಗ ಅಂತ ನಾವು ಯಾವುದು ಕರಿಬೇಕು ಅಂತ ಕೇಳಿದ್ರೆ ಅಗತ್ಯತೆಗೆ ಅಡ್ಡಿ ಆತಂಕಗಳು ಉಂಟಾದಾಗ ಮನಸ್ಸಿನಲ್ಲಿ ಉಂಟಾಗುವಂತ ಭಾವನಾತ್ಮಕ ಬಿಕ್ಕಟ್ಟಿಗೆ ಆಶಾಭಂಗ ಅಂತ ಕರೀತಾ ಇದಾರೆ ಅವರು ನಮ್ಗೇನೋ ಅಗತ್ಯತೆ ಐತಿ ನನಗೇನೋ ಬೇಕಾಗಿದೆ ಬಟ್ ಆ ಅಗತ್ಯತೆ ಪೂರೈಕೆ ಆಗೋಕ್ಕಿಂತ ಮುಂಚೆ ಏನಾದ್ರೂ ನಡಕ ಆಯಿತು ಅಗತ್ಯತೆಗೆ ಅಡ್ಡಿ ಆತಂಕಗಳು ಉಂಟಾದಾಗ ಮನಸ್ಸಿನಲ್ಲಿ ಉಂಟಾಗುವಂಥ ಭಾವನಾತ್ಮಕ ಬಿಕ್ಕಟ್ಟಿಗೆ ನಾವೇನಂತ ಕರಿಬೇಕಾಗಿದೆ ಅಂತ ಕೇಳಿದ್ರೆ ಆಶಾಭಂಗ ಅಂತ ಹೇಳ್ತೀವಿ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ನಮ್ಮ ಗುರಿಯನ್ನು ನಾವು ತಲುಪಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ನಮ್ಮ ಗುರಿಯನ್ನು ತಲುಪಲಿಕ್ಕೆ ನಾವು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ಆ ಪ್ರಯತ್ನಗಳಿಗೆ ನಡಕ್ಕೇನಾರ ಅಡ್ಡಿ ಆತಂಕಗಳಾಗಿ ಆ ಗುರಿಯನ್ನು ನಾವು ತಲುಪದೇ ಇದ್ದಾಗ ಏನಾಗತ್ತೆ ಅಂದರೆ ನಮಗೆ ಆಶಾಭಂಗ ಉಂಟಾಗತ್ತೆ ಅಂದ್ರೆ ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ನಿರಂತರವಾದಂಥ ಸೋಲುಗಳು ವ್ಯಕ್ತಿಯಲ್ಲಿ ಆಶಾಭಂಗವನ್ನ ಉಂಟು ಮಾಡ್ತವೆ ಅಂತ ಹೇಳ್ತಾರೆ ಸೊ ಅಲ್ಲಿ ತಾವುಗಳು ಗಮನಿಸಿಲಿ ವ್ಯಕ್ತಿಯಲ್ಲಿ ಉಂಟಾಗುವಂತ ನಿರಂತರವಾದಂಥ ಸೋಲುಗಳು ಅವನಲ್ಲಿ ಆಶಾಭಂಗವನ್ನ ಉಂಟು ಮಾಡೋದನ್ನ ಕಾಣ್ತಾ ಇದ್ವಿ ಉದಾಹರಣೆ ಹೇಳ್ಬೇಕಾದ್ರೆ ಹಣಕಾಸಿನ ಕೊರತೆಯಿಂದ ಮದುವೆ ನಡೀತಾ ಇದೆ ನಡೀತಾ ಇದೆ ಇನ್ನೇನು ಮದುವೆ ಆಗತ್ತೆ ಅನ್ನುವಂಥ ಆಸೆ ಹೊತ್ತದಂಥ ಒಂದು ಮಹಿಳೆಗೆ ಹಣಕಾಸಿನ ಕೊರತೆಯಿಂದ ಆಗುವಂಥ ಮದುವೆ ನಿಂತು ಹೋದಾಗ ಆಶಾಭಂಗ ಉಂಟಾಗೋದನ್ನು ಕಾಣ್ತಾ ಇದ್ವಿ ಒಬ್ಬ ಕೆ ಎಸ್ ಎಕ್ಸಾಮಿನೇಷನ್ ಬರೆದಂಥ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಿದ್ದಾರೆ ಮೇನ್ಸ್ ಪಾಸಾಗಿದ್ದಾರೆ ಇಂಟ್ರವ್ಯೂ ಕೊನೆ ಹಂತದಾಗ ಹೋಗಿದ್ದಾರೆ ಎಲ್ಲೋ ಒಂದು ಎರಡು ಮೂರು ಅಂಕಗಳಿಂದ ಆಗುವಂಥ ಗೋಲು ಇನ್ನೇನು ಸಮೀಪ ಇದೆ ಅಂದಾಗ ಅಲ್ಲಿ ಕಡಿಮೆ ಅಂಕ ಇಂಟ್ರವ್ಯೂದಲ್ಲಿ ಬರತ್ತಲೇ ಅವ್ರ ಗೋಲನ್ನು ಅವರು ರೀಚ್ ಆಗಲಿಲ್ಲ ಅನ್ನೋದ್ಲೇ ಅಲ್ಲಿ ಕೂಡ ಆಶಾಭಂಗ ಉಂಟಾಗತ್ತೆ ಎಲ್ಲೋ ಒಂದು ಸಲ ಅಕಸ್ಮಾತು ಸೋಲು ಉಂಟಾಯಿತು ಅಂದರೆ ಒಳಗಾಗಲ್ಲ ಅದು ನಿಮಗೆ ಗೊತ್ತಿರಲಿ ಎಲ್ಲೋ ಒಂದು ಸಲ ಆಯಿತು ಅಂದರೆ ಈ ನೆಕ್ಸ್ಟ್ ಸ್ಪಿರಿಟ್ ತೊಗೊಂಡು ನೆಕ್ಸ್ಟ್ ಮತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಅದರಲ್ಲಿ ಹಲವಾರು ಬಾರಿ ನಾವು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಪಾಸಾಗಿ ಇಂಟರ್ವ್ಯೂ ತಗ ಹೋಗಿ ಅಲ್ಲಿ ಹಗಲೆಲ್ಲ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಏನಾಗ್ತಾಯಿದೆ ಒನ್ ಆರ್ ಟೂ ಮಾರ್ಕ್ಸ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇರುವಾಗ ನಿರಂತರವಾದ ಸೋಲುಗಳು ವ್ಯಕ್ತಿಯಲ್ಲಿ ಏನನ್ನು ಉಂಟು ಮಾಡುತ್ತೆ ಅಂತ ಕೇಳ ಆಶಾಭಂಗವನ್ನು ಯಾರಾದರೂ ನಿಮ್ಮ ಪುಸ್ತಕಗಳನ್ನು ಒಯ್ದಿರ್ತಾರೆ ಬಟ್ ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಅವ್ರು ಅದನ್ನು ಪೂರೈಸದೇ ಇದ್ದಾಗಲೂ ಕೂಡ ಆಶಾಭಂಗ ಆಗತ್ತೆ ನಮಗೆ ಬೇಕಾದ ಸಂದರ್ಭದಲ್ಲಿ ಏನೋ ಎಕ್ಸಾಮ್ ಇದೆ ನನ್ನ ಪುಸ್ತಕವನ್ನೇ ಯಾರು ಒಯ್ದಾರೆ ಅಂದ್ಕೊಡ್ರಿ ಬಟ್ ನನಗೆ ಬೇಕಾದ ಸಂದರ್ಭದಲ್ಲಿ ಅವ್ರು ನನಗದನ್ನು ಹಿಮ್ಮರಳಿಸ್ತೇ ಇದ್ದಾಗ ನನ್ನ ಗುರಿ ತಲುಪಲಿಕ್ಕೆ ನನಗೇನು ಅಡ್ಡಿ ಆತಂಕ ಉಂಟಾದಾಗ ಏನಾಗತ್ತೆ ಅಂತ ಕೇಳಿದರೆ ಆಶಾಭಂಗ ಉಂಟಾಗತ್ತೆ ಆಶಾ ಆಶಾಭಂಗದಿಂದಾಗಲಿ ಮಾನಸಿಕ ಘರ್ಷಣೆಯಿಂದಾಗಲಿ ಇವ ಹೆಚ್ಚಾಯಿತು ಅಂದರೆ ವ್ಯಕ್ತಿಗೆ ಮಾನಸಿಕವಾದಂಥ ಆರೋಗ್ಯ ಹದಗೆಡತ್ತೆ ಅದಕ್ಕೆ ಮಾನಸಿಕ ಆರೋಗ್ಯ ಕೆಡಬಾರ್ದು ಅಂದರೆ ಇಂಥ ಮಾನಸಿಕ ಘರ್ಷಣೆಗೂ ಒಳಗಾಗಬಾರ್ದು ಆಶಾಭಂಗಕ್ಕೂ ಒಳಗಾಗಬಾರ್ದು ಅದಕ್ಕೆ ಈ ರೀತಿ ಮಾನಸಿಕ ಘರ್ಷಣೆ ಮತ್ತು ಆಶಾಭಂಗಗಳಿಂದ ವ್ಯಕ್ತಿ ತನ್ನನ್ನು ತಪ್ಪು ತಪ್ಪಿಸ್ಕೊಳ್ಳೋ ಸಲುವಾಗ ಕೆಲವೊಂದು ಏನು ಬಳಸ್ತಾ ಇದ್ದಾನೆ ಅಂದರೆ ಸಾಮಾನ್ಯ ವಿಧಾನಗಳನ್ನು ಬಳಸ್ತಾ ಇದ್ದಾನೆ ಅವುಗಳನ್ನೇ ನಾವು ರಕ್ಷಣಾ ತಂತ್ರಗಳು ಅಂತ ಕರಿತಾ ಇದ್ವಿ ಆದ್ರೆ ಅಂಥ ರಕ್ಷಣಾ ತಂತ್ರಗಳನ್ನು ಮುಖ್ಯವಾಗಿ ಮೂರು ವಿಧಗಳನ್ನು ಆಗಿ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ವಿಂಗಡಿಸಿದೀವಿ ಅದರ ಮೂರು ವಿಧಗಳನ್ನಾಗಿ ನಾವು ಇಲ್ಲಿ ವಿಂಗಡಿಸಿವಿ ಅಂದ್ರೆ ಯಾವ ಮೂರು ವಿಧಗಳು ಅಂತ ಕೇಳಿದ್ರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಹೇಳ್ತೀವಿ ಅಗ್ರೆಸಿವ್ ಮೆಕ್ಯಾನಿಸಮ್ಸ್ ಅಂತ ಕರೀತಾ ಇದೀವಿ ಎರಡನೇದ್ದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಹೇಳ್ತೀವಿ ಎಸ್ಕೇಪ್ ಮೆಕ್ಯಾನಿಸಮ್ಸ್ ಅಂತ ಕರೀತಾ ಇದೀವಿ ಮೂರನೇದ್ದು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಹೇಳ್ತೀವಿ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ಸ್ ಅಂತ ಕರೀತಾ ಇದೀವಿ ಮೂರು ಕೂಡ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ಯು ಆಲ್ ಮೂರು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರಶ್ನೆಗಳನ್ನು ಸಾಕಷ್ಟು ಕೇಳಿರೋದ್ರಿಂದ ಈ ಟಾಪಿಕ್ ಅನ್ನ ತಗೊಂಡು ತಮಗೆ ಹೇಳ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ತಮಗೆ ಯಾವ್ದು ಕುರಿತಾಗಿ ಅಂದರೆ ಟಿಇಟಿ ಕ್ವಶನ್ ಪೇಪರ್ ಗಳ ಒಂದು ಪ್ರಶ್ನಾವಾರು ವಿಶ್ಲೇಷಣೆಯನ್ನು ಕೆಲವೊಂದು ಏನನ್ನ ತಮಗೆ ವಿಡಿಯೋಸ್ಗಳನ್ನು ಕೂಡ ಮುಂದಿನ ಏನು ವಿಡಿಯೋಸ್ಗಳಲ್ಲೂ ಕೂಡ ಅವುಗಳನ್ನು ಶೇರ್ ಮಾಡ್ತೀವಿ ತಾವುಗಳು ಗಮನಿಸಬಹುದು ಅದರಲ್ಲಿ ಈ ಮೂರುಗಳನ್ನೇ ಮತ್ತೆ ನಾವೇನು ಕಾಣ್ತಾ ಇದೀವಿ ಅಂದ್ರೆ ಸಬ್ ಬ್ರಾಂಚಸ್ಗಳನ್ನಾಗಿ ಕೂಡ ಕಾಣ್ತಾ ಇದೀವಿ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರ ಅಂತ ಏನು ಹೇಳ್ತೀವಲ್ಲ ಈ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರದಲ್ಲೇ ಮತ್ತೆ ಮೂರು ವಿಧಗಳನ್ನು ಕಾಣ್ತಾ ಇದ್ವಿ ಒಂದು ಸ್ಥಾನ ಬದಲಿ ಅಥವಾ ಬಲಿ ಪಶುವಾಗುವಿಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಇದೀವಿ ಎರಡನೇದ್ದು ಆತ್ಮ ನಿಂದನೆ ಸೆಲ್ಫ್ ಬ್ಲೇಮ್ ಅಂತ ಕರಿತಾ ಇದ್ವಿ ಮೂರನೇದ್ದು ಸ್ವತಂತ್ರವಾಗಿ ತೇಲುತ್ತಿರುವ ಕೂಪ ಅಂತ ಹೇಳ್ತಾರೆ ಫ್ರೀ ಫ್ಲೋಟಿಂಗ್ ಆ್ಯಂಗರ್ ಅಂತ ಹೇಳ್ತೀವಿ ಇವು ಮೂರು ಇದರೊಳಗೆ ಬರ್ತಕ್ಕಂಥ ಏನು ಅಂತ ಕೇಳಿದರೆ ವಿಧಗಳು ಹಾಗೆ ನೆಕ್ಸ್ಟ್ ಕಾಣ್ತಕ್ಕಂಥ ಪಲಾಯನ ತಂತ್ರ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಆರು ಏನ್ ಬರ್ತಾ ಅಂದ್ರೆ ವಿಧಗಳನ್ನ ಕಾಣ್ತಾ ಇದ್ವಿ ದಮನ ಅಥವಾ ಅಡಗಿಸುವಿಕೆ ಅಂತ ಹೇಳ್ತೀವಿ ಅದರಲ್ಲಿ ರಿಪ್ರೆಷನ್ ಅಂತ ಕರಿತೀವಿ ಒಳಗಡೆ ನಮ್ಮ ನೋವುಗಳನ್ನ ಎಲ್ಲನೂ ಕೂಡ ಒಳಗನೆ ಅದು ಮಿಟ್ಕೊಳ್ಳೋದು ಎರಡನೇದು ಹಿಮ್ಮರಳುವಿಕೆ ಪ್ರತಿಗಮನ ಅಂತ ಹೇಳ್ತೀವಿ ರಿಗ್ರೇಷನ್ ಅಂತ ಕರಿತಾ ಇದ್ವಿ ಹಗಲು ಗಣಸು ಕಾಣುವಿಕೆ ಭ್ರಮೆ ಅಂತ ಹೇಳ್ತಾರೆ ಡೇ ಬ್ರೀಮಿಂಗ್ ಫ್ಯಾಂಟಸಿ ಅಂತ ಕರೀತಾರೆ ಹಾಗೆ ನಾಲ್ಕನೇದ್ದು ಪ್ರಕ್ಷೇಪಣೆ ಪ್ರೊಜೆಕ್ಷನ್ ಅಂತ ಕರೀತಾ ಇದ್ದಾರೆ ಐದನೇದ್ದು ತರ್ಕಸಮ್ಮತವಾಗಿಸುವಿಕೆ ರಾಷನಲೈಜೇಷನ್ ಅಂತ ಕರೀತಾ ಇದ್ದಾರೆ ಆರನೇದು ಪ್ರತಿಕ್ರಿಯಾ ರಚನೆ ರಿಯಾಕ್ಷನ್ ಫಾರ್ಮೇಷನ್ ಅಂತ ಕರೀತಾ ಈ ಆರು ಸಬ್ ಕಾನ್ಸೆಪ್ಟ್ಗಳನ್ನು ಯಾವುದ್ರೊಳಗೆ ಕಾಣ್ತಾ ಇದ್ದೀವಿ ಅಂದ್ರೆ ಪಲಾಯನ ತಂತ್ರದಲ್ಲಿ ಎಸ್ಕೇಪ್ ಮೆಕ್ಯಾನಿಸಮ್ದಲ್ಲಿ ಕಾಣ್ತಾ ಇದ್ವಿ ಹಾಗೆ ಮೂರನೇದನ್ನು ಮೂರನೇ ವಿಧಾನವನ್ನು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನು ಕಾಣ್ತೀವಿ ಒಂದು ಪರಿಹಾರ ಕಾಂಪನ್ಸೇಷನ್ ಅಂತ ಕಾಣ್ತಾ ಇದೀವಿ ಎರಡನೇದು ಉದಾತೀಕರಣ ಅಥವಾ ಶುದ್ಧೀಕರಣ ಅಂತ ಇರ್ತೀವಿ ಅದಕ್ಕೆ ಸಬ್ಲಿಮೇಷನ್ ಅಂತ ಹೇಳ್ತೀವಿ ನಂತರ ತಾಧ್ಯಾತ್ಮತೆ ಅನನ್ಯತೆ ಅಂತ ಕೂಡ ಕರಿತಾ ಇದ್ವಿ ಅದಕ್ಕೆ ಐಡೆಂಟಿಫಿಕೇಶನ್ ಅಂತ ಕರಿತಾ ಇದ್ವಿ ಅಂದರೆ ಹರಿ ಮೂರು ರೀತಿಯಾದಂಥ ವಿಧಗಳಲ್ಲಿ ಇವತ್ತಿನ ಅವಧಿಯಲ್ಲಿ ಕೇವಲ ಒಂದೆದ್ರದ್ದು ಮಾತ್ರ ನಾನು ಕೊಡ್ತಾ ಇದ್ದೀನಿ ಹರ ಒಂದೆದ್ರದ್ದು ಯಾವುದು ಅಂತ ಕೇಳಿದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಏನು ಮೂರು ಬರ್ತಾವಲ್ಲ ಅವುಗಳ ಮೇಲಿನ ಒಂದು ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ಅದರದ್ದು ಹೇಳ್ತಾ ಇದ್ವಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಎರಡು ವಿಧಗಳ ಏನು ಪ್ರಶ್ನೆ ಬರ್ತಾವಲ್ಲ ಆ ಪ್ರಶ್ನೆಗಳನ್ನ ಮತ್ತೆ ಅವುಗಳ ಅವಲೋಕನವನ್ನು ನೋಡೋಣ ಅದರಲ್ಲಿ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಕೇಳಿದರೆ ಸಾಮಾನ್ಯವಾಗಿ ಆಕ್ರಮಣ ಪ್ರತಿಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವ್ಯಕ್ತಿ ತನ್ನ ಅಡಚಣೆಯನ್ನಾಗಲಿ ಅಥವಾ ಆ ಅಡಚಣೆಗೆ ಪ್ರತಿಯಾಗಿ ಬೇರೊಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡೋದನ್ನು ತನಗೇನು ಅಡಚಣೆನೇ ಆಗ್ತಾ ಇದೆ ತನಗೇನೋ ಒಂದು ತೊಂದರೆ ಆಗ್ತಾ ಇದೆ ಆ ಅಡಚಣೆಗೆ ಪ್ರತಿಯಾಗಿ ಬೇರೊಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಅದನ್ನು ಏನ್ ಮಾಡೋದು ಅಂತ ಕೇಳಿದ್ರೆ ಆಕ್ರಮಣ ಮಾಡೋದನ್ನ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರ ಅಂತ ಇದ್ವಿ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋದು ಹಾಗಾದ್ರದೊಳಗೆ ಮೂರು ವಿಧಗಳು ಇದಾವೆ ಅಂತ ಹೇಳಿದೆ ಆ ಮೂರು ವಿಧಗಳಲ್ಲಿ ಒಂದೇದು ಗಮನಿಸಿ ಸ್ಥಾನ ಬದಲಿಸು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಇದ್ವಿ ಅಂದ್ರಲ್ಲಿ ಬಲಿ ಪಶುವಾಗುವಿಕೆ ಅಂತ ಹೇಳ್ತಾ ಇದ್ದಾರೆ ಏನ್ ಹಂಗಾರೆ ಬಲಿ ಪಶುವಾಗುವಿಕೆ ಅಂತ ತಮ್ಗೆ ಹೇಳ್ಬೇಕಾದ್ರೆ ವ್ಯಕ್ತಿ ತನಗ್ಯಾರು ಕೋಪವನ್ನ ಉಂಟು ಮಾಡಿರ್ತಾರಲ್ಲ ವ್ಯಕ್ತಿ ತನಗೆ ಯಾರು ಕೋಪವನ್ನು ಉಂಟು ಮಾಡಿರ್ತಾರಲ್ಲ ಆ ಕೋಪ ಉಂಟು ಮಾಡಿದಂಥ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಆ ಕೋಪವನ್ನು ತೋರಿಸುವುದರ ಬದಲಾಗಿ ಅವ್ರಿಗಿಂತ ಕಡಿಮೆ ದುರ್ಬಲನಾದಂಥ ವ್ಯಕ್ತಿಯ ಮೇಲೆ ಅಥವಾ ಅದಕ್ಕಿಂತ ಕಡಿಮೆ ಯಾವ ಅಪ ಏನು ಅಪಾಯಕಾರಿವಲ್ಲದ ವಸ್ತುವಿನ ಮೇಲೆ ತನ್ನ ಕೋಪವನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಆಕ್ರಮಿಸ್ತಾ ಇದ್ದಾನಲ್ಲ ಇದಕ್ಕೇನಂತ ಕರಿತೀವಿ ಅಂದರೆ ಬಲಿ ಪಶುವಾಗುವಿಕೆ ಅಂತ ಹೇಳ್ತೀವಿ ಅಂದರೆ ತನಗೆ ಯಾವುದೋ ಒಂದು ವಸ್ತು ಸಿಟ್ಟು ಮಾಡಿದೆ ಕೋಪವನ್ನು ಉಂಟು ಮಾಡಿದೆ ಆದರೆ ಕೋಪ ಉಂಟು ಮಾಡಿದಂಥ ವಸ್ತು ಅಥವಾ ವ್ಯಕ್ತಿ ಮೇಲೆ ಅದನ್ನು ತೋರಿಸೋ ಬದಲಿ ಅವ್ರು ಅದು ಸಿಟ್ಟು ಮಾಡ್ಯಾರಲ್ಲ ಅವ್ರಿಗೆ ತೋರಿಸೋ ಬದಲಿ ಅವ್ರಿಗಿಂತ ಕಡಿಮೆ ದುರ್ಬಲನಾದಂಥ ವ್ಯಕ್ತಿಯ ಮೇಲೆ ಅಥವಾ ಕಡಿಮೆ ಅಪಾಯಕಾರಿಯಾದಂಥ ವಸ್ತುವಿನ ಮೇಲೆ ಆ ಕೋಪವನ್ನು ಆ ಸಿಟ್ಟನ್ನು ಏನು ಮಾಡೋದು ಅಂತ ಕೇಳಿದರೆ ಅಪ್ಲೈ ಮಾಡೋದು ಅದನ್ನು ಆಕ್ರಮಣ ತತ್ವಾಧಾರಿತ ತಂತ್ರದಲ್ಲಿ ಬಲಿ ಪಶುವಾಗುವಿಕೆ ಅಂತ ಕರಿತೀವಿ ವ್ಯಕ್ತಿ ಯಾವಾಗ ತನ್ನ ಸಿಟ್ಟನ್ನು ಕೋಪವನ್ನು ಇನ್ನೊಬ್ಬರ ಮೇಲೆ ಹೈಸ್ತನಲ್ಲ ಅವಾಗ ಅವನ ಚಿಂತೆ ಏನಾಗತ್ತೆ ಅಂತ ಕೇಳಿದರೆ ಚಿಂತೆ ಆಗಲಿ ಸಿಟ್ಟಾಗಲಿ ಸ್ವಲ್ಪ ಅವನಿಂದ ದೂರ ಆಗತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿನೇ ಅದರಲ್ಲಿ ಯಾವಾಗ ಅವನು ತನ್ನ ಸಿಟ್ಟನ್ನು ಕೋಪವನ್ನು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ತಾನಲ್ಲ ಏನಾಗುತ್ತೆ ಅಂದರೆ ಸಿಟ್ಟನ್ನು ಬೇರೆಯವ್ರ ಮೇಲೆ ಹಾಯಿಸೋದ್ರಿಂದ ಅವನ ಸಿಂಟು ಚಿಂತೆ ಏನಾಗತ್ತೆ ಅಂತ ಕೇಳಿದ್ರೆ ದೂರ ಆಗೋದನ್ನು ಕಾಣ್ತಾ ಇದೀವಿ ಆದರೆ ಇಲ್ಲಿ ಮುಗ್ಧ ವ್ಯಕ್ತಿಯ ಮೇಲೆ ನಾವು ಆಕ್ರಮಣ ಮಾಡೋದ್ರಿಂದ ಅದಕ್ಕೇನಂತ ಕರಿತಾ ಇದ್ದೀವಿ ಅಂತ ಕೇಳಿದ್ರೆ ಬಲಿ ಪಶುವಾಗುವಿಕೆ ಅಂತ ಕರಿತಾ ಇದೀವಿ ಮುಗ್ಧವಾದಂತ ವ್ಯಕ್ತಿ ಮೇಲೆ ಆ ಸಿಟ್ಟನ್ನ ಕೋಪವನ್ನ ಹಾಕೋದ್ರಿಂದ ಇದಕ್ಕ ಬಲಿ ಪಶುವಾಗುವಿಕೆ ಸ್ಥಾನ ಬದಲಿ ಅಂತ ಕರಿತಾ ಇದೀವಿ ಅದಕ್ಕೆ ಉದಾಹರಣೆ ಅಂತ ತಮ್ಗೆ ಹೇಳ್ಬೇಕಾದ್ರೆ ಈಗ ಮುಖ್ಯೋಪಾಧ್ಯಾಯನಿಂದ ಬಯಸ್ಕೊಂಡಂತ ಒಬ್ಬ ಶಿಕ್ಷಕ ಹೋಗಿ ಆ ಸಿಟ್ಟನ್ನ ಮೇಲೆ ತೋರ್ಸಕತ್ತಂದ್ರೆ ತನ್ನ ಕೈಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳನ್ನ ಹೋಗಿ ರೇಗತಾ ಇದ್ದಾನೆ ಅವರಲ್ಲಿ ಬೈಸ್ಕೊಂಡಿದ್ದು ಪ್ರಿನ್ಸಿಪಲ್ ಕಡೆ ಅಂತ ಕೋಪ ಆ ಶಿಕ್ಷಕನಿಗೆ ಬಂದಿದೆ ಅಂದ್ರೆ ಯಾಕೆ ಬಂದೇತಂದ್ರೆ ಪ್ರಿನ್ಸಿಪಲ್ ಅವನ್ ಕರೆದು ಸುಮ್ನೆ ಬೈದ್ ಕಳಿಸಿದಾನೆ ಹಾಗರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಆ ಶಿಕ್ಷಕನಿಗೆ ಕೋಪ ಬಂದಿರೋದು ಪ್ರಿನ್ಸಿಪಲ್ ಮೇಲೆ ಬಟ್ ಪ್ರಿನ್ಸಿಪಲ್ ಮೇಲೆ ಅದನ್ನ ತೋರ್ಸಾಕ್ ಆಗ್ತಾ ಇಲ್ಲ ಹೋಗಿ ಅದನ್ನ ಏನು ಮಾಡ್ತಾ ಇದ್ದಾನಂದ್ರೆ ಅಲ್ಲಿ ಮುಗ್ಧವಾದಂಥ ಮಕ್ಕಳಿಗೆ ಹೋಗಿ ರೇಗ್ತಾ ಅಂದರೆ ಇಲ್ಲಿ ಸ್ಥಾನ ಬದಲಿ ಆಯಿತು ಪ್ರಿನ್ಸಿಪಲ್ಲು ಕೋಪ ಇವನಿಗೂ ಉಂಟು ಮಾಡಿದರೆ ಇವು ಹೋಗಿ ಆ ಕೋಪವನ್ನು ಉಂಟು ಮಾಡಿದಂಥ ವ್ಯಕ್ತಿ ಮೇಲೆ ಅದನ್ನು ತೋರಿಸು ಬದಲಿ ಆ ಕೋಪವನ್ನು ಹೋಗಿ ಮುಗ್ಧವಾದಂಥ ಮಕ್ಕಳ ಮೇಲೆ ಅದನ್ನು ತೋರಿಸ್ತಾ ಇದ್ದಾರೆ ಅಂದರೆ ಇದು ಸ್ಥಾನ ಬದಲಿ ಅಲ್ಲಿಗೆ ಹೋಗ್ಬೇಕಾಗಿದ್ದು ಅಲ್ಲಿ ಬದಲಿ ಅದೇನಾಯ್ತು ಮಕ್ಕಳ ಮೇಲೆ ಆ ಕೋಪ ಹೋಯ್ತು ಅಂದರೆ ಇದಕ್ಕೆ ಸ್ಥಾನ ಬದಲಿ ತಂತ್ರ ಅಂತ ಕರಿತಾ ಇದ್ದಾರೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಇಲ್ಲಿ ಡೈಗ್ರಾಮ್ದಲ್ಲಿ ತಾವು ಕಾಣ್ತಾ ಇದ್ದೀರಾ ಏನೋ ಒಂದು ಆಫೀಸ್ ಇದೆ ಆಫೀಸ್ನಲ್ಲಿ ಬಾಸು ಬಾಸ್ ನಿಂತ್ಕೊಂಡು ತನ್ನ ವರ್ಕರ್ಸ್ ಗಳಿಗೆ ಮಾಡ್ತಾ ಇದಾರೆ ಅಂದ್ರೆ ಸಿಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಸಾಮಾನ್ಯವಾಗಿ ಹೆಂಡತಿಯಿಂದ ಅವಮಾನಿತಗೊಂಡಂತ ಒಬ್ಬ ಅಧಿಕಾರಿ ತನ್ನ ಸಿಟ್ಟನ್ನು ಹೆಂಟಿ ಮೇಲೆ ತೋರ್ಸೋಕ್ಕಾಗುವ ಬದಲಿ ತನ್ನ ಕಚೇರಿಯಲ್ಲಿ ಸಿಬ್ಬಂದಿಗಳ ಮೇಲೆ ಆ ಸಿಟ್ಟನ್ನು ಹಾಯಿಸ್ತಾ ಇದ್ದಾರೆ ಅಂದರೆ ಇದು ಕೂಡ ಬಲಿ ಪಶುವಾಗುವಿಕೆ ನಿಮ್ಮ ಕ್ವಶನ್ ಪೇಪರ್ನೇ ಕ್ವಶನ್ಸ್ ಹೆಂಗೆ ಬಂದಾವಂದ್ರೆ ಅಂದರೆ ಅಪ್ಲಿಕೇಶನ್ ರೂಪದಲ್ಲಿ ಅಂತಂದರೆ ಈ ಕಾನ್ಸೆಪ್ಟ್ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಇಂಥ ಎಕ್ಸಾಂಪಲ್ಸೇ ಕೊಟ್ಟರೆ ಅವೇನು ಕ್ವಶನ್ಸ್ ಬಂದಾವಂತನೂ ಕೂಡ ನಾನು ಈಗ ನೆಕ್ಸ್ಟ್ ತಮಗೆ ಆ ಕ್ವಶನ್ಸ್ಗಳು ಹೇಗೆ ಬಂದಿದ್ದಾವ ಅನ್ನೋದು ಕೂಡ ತಮಗೆ ಅಲ್ಲಿ ತೋರಿಸ್ತೀನಿ ಅದರಲ್ಲಿ ಎಲ್ಲೋ ಇರುವಂಥ ಯಾರೋ ಸಿಟ್ಟನ್ನು ಉಂಟು ಮಾಡ್ಯಾರ ಉಂಟು ಮಾಡಿದವ್ರ ಮೇಲೆ ತೋರಿಸೋ ಬದಲಿ ಬೇರೆಯವ್ರ ಮೇಲೆ ಅದನ್ನು ಆಕ್ರಮಣ ಮಾಡೋದನ್ನು ನಾವು ಇದರಲ್ಲಿ ಕಾಣ್ತಾ ಇದ್ವಿ ಈಗ ತಂದೆ ತಾಯಿಯಿಂದ ಮಗುಗೆ ತಂದೆ ತಾಯಿಗಳು ಬೈದಾರ ಆದ್ರೆ ತಂದೆ ತಾಯಿಗಳು ಸಿಟ್ಟು ಉಂಟು ಮಾಡಿದವರು ಬಟ್ ತಂದೆ ತಾಯಿಗಳಿಗೆ ಹೊಳ್ಳೆ ಏನು ಅನ್ನೋಕ್ಕಾಗ್ಲಾರ್ದ ಮಗು ಆ ಸಿಟ್ಟನ್ನು ತನ್ನ ಕೈಯಲ್ಲಿ ಇರ್ತಕ್ಕಂಥ ಗೊಂಬೆಯ ಮೇಲೋ ಅಥವಾ ತನ್ನ ಕೈಯಲ್ಲಿ ಇರುವಂಥ ಆಟಿಕೆ ಸಾಮಾನುಗಳ ಮೇಲೆ ಆ ಸಿಟ್ಟನ್ನು ಅದು ವ್ಯಕ್ತಪಡಿಸ್ತಾ ಇದೆ ಅಂದರೆ ಇದು ಕೂಡ ಸ್ಥಾನ ಬದಲಿ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಏನೂ ಬೈತಾ ಇರುವಾಗ ಸಿಟ್ಟು ಬಂತು ಅಂದರೆ ಕೈಯಾಗಿದ್ದು ಬಂದಂಥ ಸಾಮಾನು ತೊಗೊಂಡು ತೊಗೊಂಡು ಹೋಗಿತಿರ್ತಾವ ಕೆಲವು ಊಟ ಮಾಡೋಕ್ಕಂಥ ವ್ಯಕ್ತಿ ಕೆಲವೊಮ್ಮೆ ಸಿಟ್ಟು ಬಂದಿತ್ತು ಅಂದ್ರೆ ಕೈಯ್ಯಾಗೇನು ಪ್ಲೇಟ್ ತೊಗೊಂಡು ಹಿಂಗೆ ಹೋಗ್ದಿರೋದನ್ನು ಕಾಣ್ತೀವಿ ಅದರಲ್ಲಿ ಏನು ಕಾಣ್ತಾ ಸ್ಥಾನ ಬದಲಿ ಸಿಟ್ಟು ಮಾಡಿದವ್ರ ಮೇಲೆ ಸಿಟ್ಟು ತೋರ್ಸಕ್ಕಾಗಬಲ್ಲದು ಆ ಸಿಟ್ಟನ್ನು ಕೈಯಾಗಿರುವಂಥ ವಸ್ತುಗಳ ಮೇಲೆ ಅಪ್ಲೈ ಮಾಡ್ತಾ ಇದೀವಿ ಅಂದರೆ ಇದು ಒಂದು ರೀತಿ ಸ್ಥಾನ ಪಲ್ಲಟನೆ ಬಲಿ ಪಶುವಾಗುವಿಕೆ ಅಂತ ಹೇಳ್ತೀವಿ ಹಾಗ್ರ ಇದು ಏನು ಅಂತ ಕೇಳಿದ್ರೆ ಮೊದಲನೆಯ ಒಂದು ರಕ್ಷಣಾ ತಂತ್ರ ಯಾರೋ ಬೇರೆದವ್ರು ಸಿಟ್ಟು ಆ ವ್ಯಕ್ತಿ ಮೇಲೆ ಮಾಡ್ಯಾರ ಆ ಸಿಟ್ಟು ಅದ ವ್ಯಕ್ತಿ ಮೇಲೆ ತೋರಿಸೋ ಬದಲಿ ಅವ್ರಗಿಂತ ಕಡಿಮೆ ದುರ್ಬಲನಾದಂತ ವಸ್ತು ಅಥವಾ ವ್ಯಕ್ತಿಯ ಮೇಲೆ ಆ ಸಿಟ್ಟನ್ನು ತೋರಿಸುವುದನ್ನು ನಾವೇನಂತ ಕರಿತೀವಿ ಅಂದ್ರೆ ಸ್ಥಾನ ಬದಲಿ ರಕ್ಷಣಾ ತಂತ್ರ ಅಂತ ಹೇಳ್ತೀವಿ ಇನ್ನು ಎರಡನೇ ತಾವುಗಳು ಗಮನಿಸಿ ಆತ್ಮ ನಿಂದನೆ ಅಂತ ಕರಿತಾ ಇದೀವಿ ಸೆಲ್ಫ್ ಬ್ಲೇಮ್ ಅಂತ ಅದ್ರ ಯಾವುದಕ್ಕೆ ಆತ್ಮ ನಿಂದನೆ ಅಂತ ಕರಿಬೇಕು ಅಂತ ಕೇಳಿದ್ರೆ ಹಿಂದಿನೊಳಗ ವ್ಯಕ್ತಿ ಬೇರೆದವ್ರ ಮೇಲೆ ಸಿಟ್ಟು ಹಾಕಿದ್ದ ಆದ್ರೆ ಇದರೊಳಗೆ ಏನು ಕಾಣ್ತಾ ಇದೀವಿ ವ್ಯಕ್ತಿ ಕೆಲವೊಮ್ಮೆ ತನ್ನ ಇತರರ ಮೇಲೆ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಂತ ಸಂದರ್ಭದಲ್ಲಿ ಆ ಸಿಟ್ಟನ್ನ ಆ ಕೋಪವನ್ನ ತನ್ನೆಡೆಗೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ ತಿರುಗಿಸ್ಕೊಳ್ತಾ ಇದ್ದಾನೆ ಬೇರೆಯವ್ರ ಮೇಲೆ ಹಾಕೋದ್ರ ಬದಲಾಗಿ ಆ ಸಿಟ್ಟು ಆ ಕೋಪ ಏನಿದೆ ಅಲ್ಲ ಅದನ್ನ ತನ್ನ ಕಡೆಗೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ ತಿರುಗಿಸ್ಕೊಂಡು ತನ್ನ ಆತ್ಮವನ್ನ ತಾನೇ ನಿಂದಿಸ್ಕೊಳ್ತಾ ಇದ್ದಾನೆ ಂದ್ರೆ ಅದರ ಅರ್ಥ ತನ್ನನ್ನು ತಾನೇ ಬೈಕೊಳ್ತಾ ಇದ್ದಾನೆ ಹರ ತನ್ನ ಆತ್ಮವನ್ನ ತಾನೇ ನಿಂದಿಸಿಕೊಳ್ಳುವಂಥ ವಿಧಾನಕ್ಕೆ ನಾವು ಆತ್ಮ ನಿಂದನೆ ಅಂತ ಕರಿತಾ ಇದ್ದೀವಿ ಬೇರೆದವ್ರಿಗೆ ಬಯೋಕ್ಕಿಂತ ನನ್ನನ್ನು ನಾನೇ ಬೈಕೊಳ್ಳೋದು ಇತರರಿಗೆ ನಾನು ನಿಮ್ಮ ಕೋಪ ನನಗೆ ಉಂಟಾದಂಥ ಕೋಪವನ್ನು ಬೇರೆದವ್ರ ಮೇಲೆ ತೋರಿಸೋದ್ರ ಬದಲಿ ನನ್ನ ಕಡೆಗೆ ನಾನೇ ತಿರುಗಿಸ್ಕೊಂಡು ನನ್ನನ್ನು ನಾನೇ ಬೈಕೊಳ್ಳೋ ಅಂಥದ್ದು ಯಾವುದಾಗಿರುತ್ತೆ ಅಂದ್ರೆ ಆತ್ಮ ನಿಂದನೆ ಅಂತ ಹೇಳ್ತೀವಿ ಹಾ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ತನ್ನ ಕೋಪವನ್ನು ಬೇರೆ ಕಡೆಗೆ ತಿರುಗಿಸದೆ ತನ್ನೆಡೆಗೆ ತಿರುಗಿಸ್ಕೊಳ್ಳೋದನ್ನ ಆತ್ಮ ನಿಂದನೆ ಅಂತ ಇದ್ವಿ ಆದರೆ ಸಾಮಾನ್ಯವಾಗಿ ಅಲ್ಲಿ ತಾವುಗಳು ಅಲ್ಲಿ ನೋಡ್ತಾ ಇರ್ಬೋದು ಆ ಡೈಗ್ರಾಮ್ನಲ್ಲಿ ಒಬ್ಬ ವ್ಯಕ್ತಿ ಕನ್ನಡಿ ಮುಂದೆ ತನಗೇನ್ ಸಿಟ್ ಸಿಟ್ಟಾಗ್ಯತ್ಲ ಆ ಕನ್ನಡ್ಯಾಗ ತನ್ನದೇ ಪ್ರತಿಬಿಂಬ ಮೂಡ್ಯತ್ಲ ಅದನ್ನ ನೋಡ್ಕೊಂಡು ಬೈತಾ ಇದ್ದಾನೆ ಏನು ಬೈತಾ ಇದ್ದಾನೆ ಅಂದ್ರೆ ನೀ ಪಾಪಿ ನಿಂದು ಹಣೆ ಬಾರ್ನೆ ಇಷ್ಟು ಅಂತ ತಿಳ್ಕೊಂಡಲ್ಲಿ ತನ್ನ ಹತ್ರ ಬೈಕೋಬೇಕಾಗಿದೆ ಆದರೆ ಬೇರೆ ಬೈಯೋದ್ರಿಂದ ಏನಿದೆ ನನ್ನ ಹಣೆ ಬಾರನೆ ಸರಿ ಇಲ್ಲ ನಾನು ಹುಟ್ಟಬಾರ್ದಾಗಿತ್ತು ನಾನು ಪಾಪಿ ನನ್ನ ಅದೃಷ್ಟನೇ ಸರಿ ಇಲ್ಲ ನನ್ನ ಹಣೆ ಬಾರ್ನೆ ಸರಿ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ನೋಡ್ರಿ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಬಾರಿ ಕುಂದಿರ್ತಾ ಇದ್ದಾರೆ ಆದ್ರೆ ಕುಂತಾಗ ಎಲ್ಲೋ ಕೆಲವೊಂದು ಪಾಯಿಂಟ್ನಲ್ಲಿ ಡಿಜಿಟ್ನಲ್ಲಿ ಎಕ್ಸಾಮದಲ್ಲಿ ಚೆನ್ನಾಗಿ ಬರದ್ರು ಕೂಡ ಹಗುಲು ರಾತ್ರಿ ಅಂತ ಓದಿ ಮಾಡಿ ಎಲ್ಲೋ ಪಾಯಿಂಟ್ನಲ್ಲಿ ಆ ಒಂದು ಜಾಬ್ ಬರೋದು ತಪ್ಪಿದಾಗ ವ್ಯಕ್ತಿ ಏನಂತಾರೆ ಅಂದರೆ ಮೋಸ್ಟ್ಲಿ ನನ್ನ ಹಣೆ ಬಾರ್ನ ಇಲ್ಲ ಅನ್ಸತ್ತೆ ನನ್ನ ಅದೃಷ್ಟನೇ ಇಷ್ಟೇ ಅನ್ಸತ್ತೆ ಎಂತೆಂಥವ್ರಿಗೆ ಜಾಬ್ ಸಿಕ್ಕಿದೆ ಇಷ್ಟೆಲ್ಲ ಕಷ್ಟ ಇದ್ದೀನಿ ನನಗೆ ಸಿಗ್ತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ನನ್ನ ಹಣೆ ಬಾರನ ಸರಿ ಇಲ್ಲ ಅನ್ಸತ್ತೆ ಏನು ಮಾಡಬೇಕಾಯ್ತು ನನ್ನಂಥ ಪಾಪಿ ಹುಟ್ಟಬಾರ್ದಾಗಿತ್ತು ಈ ರೀತಿಯಲ್ಲಿ ತಮ್ಮನ್ನು ತಾವೇ ಆತ್ಮ ನಿಂದನೆ ಮಾಡ್ಕೊಳ್ತಾ ಇದ್ದಾರಲ್ಲ ಇದು ಏನು ಅಂತ ಕೇಳಿದ ಎರಡನೇ ಹಂತ ತನ್ನನ್ನು ತಾನೇ ಬೈಕೊಳ್ಳೋದು ಇನ್ನೊಬ್ನ ಬೈದು ಏನಾಗ್ಬೇಕಾಯ್ತಿ ನನ್ನ ಹಣೆ ಬರ್ನ ಸರಿ ಇಲ್ಲ ನಂದೇ ಸರಿಯಾದಂಥ ಒಂದು ನಾ ಅಂತ ಅಂತಕೊಂಡು ತನ್ನನ್ನು ತಾನೇ ಬೈಕೊಳ್ತಕ್ಕಂಥದನ್ನ ಎಲ್ಲಿ ಕಾಣ್ತೀವಿ ಅಂದರೆ ಆತ್ಮ ನಿಂದನೆಯಲ್ಲಿ ಇದು ಎರಡನೇದ್ದು ಒನ್ನೇದ್ರಲ್ಲಿ ಬೇರೆದವ್ರ ಮೇಲೆ ಆ ಸಿಟ್ಟು ತೋರಿಸಿ ಅದನ್ನ ಬಲಿ ಪಶುವಾಗುವಿಕೆ ಅಂತ ಕರೆದ್ವಿ ಎರಡನೇದ್ದು ಬೇರೆದವ್ರ ಮೇಲೆ ಕೋಪ ತೋರಿಸು ಬದಲಿ ಆ ಕೋಪ ತನ್ನ ಕಡೆಗೇ ತಿರುಗಿಸ್ಕೊಂಡು ತನ್ನನ್ನು ತಾನು ಬೈಕೊಳ್ಳೋದನ್ನು ಆತ್ಮನಿಂದನೆ ಅಂತ ಹೇಳ್ತೀವಿ ಇನ್ನು ಮೂರನೇದನ್ನು ಗಮನಿಸಿ ಸ್ವತಂತ್ರವಾಗಿ ತೇಲುತ್ತಿರುವಂಥ ಕೋಪ ಅಂತ ಹೇಳ್ತಾ ಹೇಳ್ತದೆ ಸ್ವತಂತ್ರವಾಗಿ ತೇಲುತ್ತಿರುವಂತ ಕೋಪ ಅಂತ ಕೇಳಿದ್ರೆ ಇಲ್ಲಿ ಏನು ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ವ್ಯಕ್ತಿ ತಾ ಕೈಗೊಂಡಂತ ಕಾರ್ಯ ಯಶಸ್ವಿಯಾಗದಿದ್ದಾಗ ಎದುರಿಗೆ ಕಂಡು ಕಂಡವ್ರ ಮೇಲೆ ಬೈಯೋದು ಕಂಡು ಕಂಡವ್ರ ಮೇಲೆ ರೇಗೋದನ್ನ ಇದರ ಮುಖ್ಯ ಲಕ್ಷಣ ಅಂತ ಕರಿತೀವಿ ಅವನು ಕೈಗೊಂಡಂಥ ಕಾರ್ಯ ಯಶಸ್ವಿ ಆಗದೇ ಇದ್ದಾಗ ಮುಂದೆ ಯಾರು ಬರ್ತಾರೋ ಬಂದವ್ರ ಮೇಲೆ ಸಿಟ್ಟನ್ನು ಏನು ಮಾಡ್ತಾ ಇದ್ದಾನೆ ಕಂಡು ಕಂಡವ್ರ ಮೇಲೆ ರೇಗಾಡೋದು ಇಲ್ಲವೇ ಏನು ಮಾಡೋದು ಬೈಯೋದು ಇದರ ಒಂದು ಸಾಮಾನ್ಯ ಲಕ್ಷಣ ಈ ಒಂದು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪಕ್ಕೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಯಾವುದೇ ಸಂಬಂಧ ಇರೋದಿಲ್ಲ ಅಂದರೆ ಇವರು ದೊಡ್ಡವರು ಇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು ಇವ್ರಿಗೆ ನಾನು ಏನು ಸೆಟ್ ಮಾಡ್ಕೋಬಾರ್ದು ಅಂತ ಇರೋಲ್ಲ ಅಯ್ಯೋ ನನ್ನ ಸಣ್ಣ ಮಗು ಇದು ಇದಕ್ಕೆ ನಾನು ಕೋಪ ಮಾಡ್ಕೋಬಾರ್ದು ಅನ್ನುವಂಥ ಯಾವುದೇ ಸಂಬಂಧ ಇರಲ್ಲ ಎದುರ್ಗ ಯಾರು ಬರ್ತಾರಲ್ಲ ಬಂದವ್ರಿಗೆ ಏನು ಮಾಡೋದು ಅಂತ ಕೇಳಿದ್ರೆ ಅಲ್ಲಿ ರೇಗಾಡೋದು ಅದು ಸಣ್ಣ ಮಗು ಇರಲಿ ದೊಡ್ಡವರು ಇರಲಿ ಅಲ್ಲಿ ಗುರು ಹಿರಿಯರು ಅನ್ನೋದೇ ದೊಡ್ಡೋರು ಸಣ್ಣವರು ಅನ್ನುವಂಥ ಅಂಥ ಸಂಬಂಧನೇ ಆ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಎಲ್ಲರ ಮೇಲೂ ಕೂಡ ಹೋಗ್ತಾ ಇರತ್ತೆ ಮೂಗಿನ ತುದಿಗೆ ಇದ್ದಂಗೆ ಇರುತ್ತೆ ಸಿಟ್ಟು ಮಾತಾಡಿದರೆ ಸಾಕು ಆ ಸಿಟ್ಟು ಸುಲಭವಾಗಿ ಮತ್ತೊಬ್ಬರ ಮೇಲೆ ಏನಾಗ್ತಾ ಇರತ್ತೆಂದ್ರೆ ಹರಿ ಹಾಯ್ತಾ ಇರೋದನ್ನು ಕಾಣ್ತಾ ಇದ್ವಿ ಅದೇ ಜಸ್ಟ್ ಕೋಪ ಮೇಲೇ ಎಷ್ಟೋ ಸಂದರ್ಭದಲ್ಲಿ ನೋಡ್ರಿ ಕೆಲವು ಜನ ಮಾತಾಡಿದರೆ ಸಾಕು ಸಿಡಕ್ ಮಾತಾಡ್ತಾ ಮಾತಾಡ್ತಿರ್ತಾರೆ ಹಬ್ಬ ಅವ್ರ ಜೊತೆ ಮಾತಾಡೋದೇ ಭಯ ಅನ್ಸುತ್ತೆ ಸುಮ್ಮನೆ ಯಾವಾಗಲೂ ಕೂಡ ಸಿಡಕ್ ಮೂತಿಯಲ್ಲೇ ಇರ್ತಾರೆ ಯಾವಾಗ ನೋಡಿದ್ರು ಸಿಟ್ಟಾಗೇ ಇರ್ತಾರೆ ಏನಾರು ಮಾತಾಡೋಕ್ಕೋದ್ರೆ ಬೈತಾರಪ್ಪ ಅವ್ರ ಜೊತೆಗೆ ಮಾತಾಡೋದೇ ಬೇಡ ಅಂತಿರ್ತಾರೆ ಯಾಕೆ ಅಂತೇಳಿ ಅವ್ರು ಯಾವುದೋ ಕೆಲಸವನ್ನು ಮಾಡಬೇಕು ಅನ್ಕೋತಿರ್ತಾರೆ ಕಾರ್ಯ ಯಶಸ್ವಿನೇ ಆಗ್ತಿರಲ್ಲ ಆದರೆ ಅವ್ರ ಪರ್ಸ್ನಲ್ ವರ್ಕು ನಮಗೆ ಗೊತ್ತಿರಲ್ಲ ಆದರೆ ನಾವೇನೋ ಖುಷಿಯಿಂದ ಅವ್ರ ಜೊತೆ ಮಾತಾಡೋಕ್ಕೆ ಹೋಗಬೇಕು ಅಂದಾಗ ಅವ್ರು ಈ ರೀತಿ ಸಿಟ್ ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಅದು ಏನು ಅಂತ ಕೇಳಿದರೆ ಸ್ವತಂತ್ರವಾಗಿ ತೇಲುತ್ತಿರುವಂಥ ಕೋಪ ಅಂತ ಇದ್ವಿ ಯಾವಾಗಲೂ ಕೂಡ ಸಿಟ್ನಲ್ಲೇ ಇರೋದು ಅಕ್ಕಪಕ್ಕದವರೇ ಬೆಚ್ಚಿಬೀಳಬೇಕು ಅಪ್ಪ ಏನಪ್ಪ ಏನು ಸಿಟ್ಟ ಮಾಡ್ಕೊಳ್ತಾ ಇವರು ಅಂತ ಆದ್ರೆ ಈ ರೀತಿಯಲ್ಲಿ ಏನು ಕಾಣ್ತಾ ಇದೀವ ಅಂದರೆ ಈ ಮೂರು ವಿಧಾನಗಳನ್ನು ಯಾವುದ್ರೊಳಗೆ ಕಾಣ್ತೀವಿ ಅಂದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ನಾವು ನೋಡ್ತಾ ಇದೀವಿ ಹಾಗೆ ಇವೇನು ಹೇಳಿದ್ವಲ್ಲ ಇವುಗಳ ಮೇಲೆ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ತಾವುಗಳು ಗಮನಿಸಿ ಈ ಮೂರು ವಿಧಾನಗಳಲ್ಲಿ ಕೇವಲ ನಾನು ಈಗ ಒಂದು ವಿಧಾನವನ್ನ ಹೇಳಿದೆ ಅದರ ಮೇಲೆ ಕೆಲವೊಂದು ಬಂದಿರುವಂಥ ಪ್ರಶ್ನೆಗಳನ್ನ ತಮ್ಮ ಮುಂದೆ ಯಾವ ರೀತಿ ಬಂದಿದಾವೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವು ಪ್ರಶ್ನೆ ಪತ್ರಿಕೆಲೆ ಬಂದಿರುವಂಥ ಪ್ರಶ್ನೆಗಳಾಗಿವೆ ಅನ್ನೇದನ್ನು ತಾವುಗಳು ಗಮನಿಸಿ ಏನಿದೆ ಅಂತ ಕೇಳಿದರೆ ರಕ್ಷಣಾ ತಂತ್ರಗಳು ಅಂತ ಕೇಳಿ ಆಪ್ಷನ್ಸ್ಗಳನ್ನು ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ವಿದ್ಯಾರ್ಥಿ ವಿಫಲತೆಗೆ ಹುಡುಕು ಹುಡುಕಿಕೊಂಡ ಕಾರಣಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ಎರಡನೇದು ವ್ಯಕ್ತಿಯು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಇರುವ ಸಹಜ ಮಾರ್ಗಗಳು ಅಂತ ಹೇಳ್ತಾರೆ ಮೂರನೇದು ಸಿ ಕೇವಲ ಬುದ್ಧಿವಂತರಲ್ಲಿ ಕಂಡು ಬರುವಂಥ ಲಕ್ಷಣ ಅಂತ ಕರೀತಾ ಇದ್ದಾರೆ ನಾಲ್ಕನೇದು ವ್ಯಕ್ತಿತ್ವದ ನ್ಯೂನ್ಯತೆಗಳು ಅಂತ ಕರೀತಾ ಇದ್ದಾರೆ ಆದರೆ ಸಾಮಾನ್ಯವಾಗಿ ಈ ತಾನೇ ತಮ್ಗೆ ಹೇಳಿದೆ ರಕ್ಷಣಾ ತಂತ್ರಗಳು ಅಂತ ಕೇಳಿದರೆ ಅದು ಬುದ್ಧಿವಂತರು ಅಲ್ಲಿ ಕಂಡು ಬರುವಂಥ ಲಕ್ಷಣವೂ ಅಲ್ಲ ವ್ಯಕ್ತಿತ್ವದ ನ್ಯೂನ್ಯತೆಯನ್ನು ಕಂಡುಹಿಡಿಯೋದು ಅಲ್ಲ ವಿದ್ಯಾರ್ಥಿಯ ವಿಫಲತೆಗೆ ಹುಡುಕುವಂಥ ಕಾರಣವೂ ಅಲ್ಲ ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಯ್ಕೊಳ್ಳಿಕ್ಕೆ ಬಳಸುವಂಥ ಸಹಜ ಮಾರ್ಗ ಅಂತಲೂ ಕೂಡ ಹೇಳಿದ್ದೀನಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಅಂತ ಕೇಳಿದರೆ ರಕ್ಷಣಾ ತಂತ್ರಗಳು ಅಂತ ಕೇಳಿದರೆ ಯಾವುದು ಉತ್ತರ ಅಂತ ಕೇಳಿದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಳಸುವಂಥ ಸಹಜವಾದಂಥ ಮಾರ್ಗಗಳು ಅಂತ ಹೇಳ್ತೀವಿ ಹಾಗೆ ತಾವುಗಳು ಗಮನಿಸಿ ಎರಡನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಶಾಲೆಯಲ್ಲಿ ಶಿಕ್ಷೆಗೆ ಗುರಿಯಾದ ವಿದ್ಯಾರ್ಥಿಯೊಬ್ಬ ತನ್ನ ತಮ್ಮನನ್ನ ಹೊಡೆಯುತ್ತಾನೆ ಇಲ್ಲಿ ವಿದ್ಯಾರ್ಥಿ ಬಳಸುತ್ತಿರುವಂತ ತಂತ್ರ ಬಹಳಷ್ಟು ಕ್ವಶನ್ಸ್ಗಳು ಬಂದಿದಾವ ಇದರ ಮೇಲೆ ಅದಕ್ಕೆ ಈ ಟಾಪಿಕನ್ನು ತಮಗೆ ತಗೊಂಡು ನಾನು ಹೇಳ್ತಾ ಇರೋದು ಎಷ್ಟೋ ಸಂದರ್ಭದಲ್ಲಿ ಗೊಂದಲ ಮಾಡ್ಕೊಂಡು ಯಾವುದೋ ಹಾಕೋ ಬದಲಿ ಇನ್ಯಾವುದೋ ಹಾಕ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗಮನಿಸಿ ಆಪ್ಷನ್ ಎ ಪ್ರಕ್ಷೇಪಣಾ ತಂತ್ರ ಬಿ ಪಲ್ ಬಲಿಪಶು ತಂತ್ರ ಸಿ ತಾಧ್ಯಾತ್ಮತೆ ಡಿ ಪರಿಹಾರ ಅದರಲ್ಲಿ ಶಾಲೆಯಲ್ಲಿ ಶಿಕ್ಷೆಗೆ ಗುರಿಯಾಗಿದೆ ಮಗು ಅಂದರೆ ಶಾಲೆಯಾಗ ಟೀಚರ್ ಹೊಡೆದಾರ ಅದರಲ್ಲಿ ಟೀಚರ್ ಹೊಡೆದಾರಂದರೆ ಹೊಡಿಸ್ಕೊಂಡಿದ್ದು ಮಗುವಿಗೆ ಸಿಟ್ಟು ಬಂದಿದೆ ಟೀಚರ್ ಹೊಡೆದಿದ್ದಕ್ಕೆ ಅದಕ್ಕೆ ಕೋಪ ಬಂದಿದೆ ಬಟ್ ಆ ಕೋಪವನ್ನು ಟೀಚರ್ ಮೇಲೆ ತೋರ್ಸಕ್ಕಾಗ್ಲಾರ್ದ ಮನೆಗೆ ಬಂದಿದ್ದ ತನ್ನ ತಮ್ಮನನ್ನು ಹಾಕಿ ಹೊಡ್ಯಾಕತ್ತಿದೆ ಅಂದರೆ ಅಲ್ಲಿ ಇದು ಯಾವ ಒಂದು ರಕ್ಷಣಾ ತಂತ್ರ ಅಂತ ಕೇಳಿದರೆ ಆಪ್ಷನ್ ಬಿ ಬಲಿ ಪಶು ತಂತ್ರ ಅಂತ ಹೇಳ್ತೀವಿ ಶಿಕ್ಷಕರ ಕಡೆ ಹತ್ರ ಹೊಡಿಸ್ಕೊಂಡೈತೆ ಬಡಿಸ್ಕೊಂಡೈತೆ ಮಗು ಆ ಸಿಟ್ಟನ ಬಂದಿದ್ದ ಮನೆಯಾಗೆ ಸುಮ್ಮನೆ ತಮ್ಮ ಕುಂತನ ಕುಂತವ್ನ ಮೇಲೆ ಬಂದು ಅಲ್ಲಿ ಬಡ್ಯಾಕತ್ತ ನತ್ತಲೇ ಅವರಲ್ಲಿ ಅಲ್ಲಿ ಸಿಟ್ಟನ್ನು ಇಲ್ಲದನ್ನೇ ಟ್ರಾನ್ಸ್ಫರ್ ಮಾಡ್ತು ಅಂತ ಕೇಳಿದೆ ಇದು ಯಾವುದಕ್ಕೆ ಒಂದು ರಕ್ಷಣಾ ತಂತ್ರ ಅಂತ ಕೇಳಿದರೆ ಬಲಿ ಪಶು ತಂತ್ರ ಇದನ್ನ ನಾವು ಸ್ಥಾನ ಬದಲಿ ಅಂತಾನು ಕೂಡ ಕರಿತೀವಿ ಪದ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡಿ ಹಾಕ್ತಿರ್ತಾರೆ ನಿಮಗ ಅದ್ರದ್ದು ಒಂದು ಬಿಟ್ಟು ಇನ್ನೊಂದು ಪದದ ಅರ್ಥನು ಕೂಡ ಅದ್ರ ಇನ್ನೊಂದು ಟರ್ಮ್ ಕೂಡ ಗೊತ್ತಿರ್ಲಿ ಹಾಗೆ ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ ಏನಿದೆ ಅಂತ ಕೇಳಿದ್ರೆ ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಅಂತ ಕೇಳ್ತಾ ಇದ್ದಾರೆ ಅಗಲರಿ ಮಗ ಪಲಾಯನ ತಂತ್ರಗಳದ್ದು ಆರು ವಿಧಗಳು ಅದಾವ ಅಂತ ಹೇಳಿದೆ ಹರ್ ಈ ಕೆಳಗಿನವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಅಂತ ಕೇಳಿ ಆಪ್ಷನ್ ಎ ಪ್ರತಿಗಮನ ಆಪ್ಷನ್ ಬಿ ತರ್ಕ ಸಮ್ಮತವಾಗಿಸುವಿಕೆ ಆಪ್ಷನ್ ಸಿ ಉದಾತ್ತೀಕರಣ ಆಪ್ಷನ್ ಡಿ ಧಮನ ಅಂತ ಹೇಳ್ತಾರೆ ಹರ್ ಈ ನಾಲ್ಕರೊಳಗ ಯಾವುದು ಪಲಾಯನ ತಂತ್ರವಲ್ಲ ಅಂತ ಕೇಳಿದರೆ ಇದೂ ಕೂಡ ಪಲಾಯನ ತಂತ್ರವೇ ಪ್ರತಿಗಮನ ಇದೂ ಕೂಡ ಪಲಾಯನ ತಂತ್ರವೇ ತರ್ಕಸಮ್ಮತವಾಗಿಸುವಿಕೆ ಧಮನನು ಕೂಡ ಏನು ಅಂತ ಕೇಳಿದರೆ ಇದು ಕೂಡ ಪಲಾಯನ ತಂತ್ರನೇ ಅದರಲ್ಲಿ ಇವು ಮೂರು ಕೂಡ ಏನು ಅಂತ ಕೇಳಿದರೆ ಪಲಾಯನ ತಂತ್ರಗಳೇ ಈ ಒಂದ್ರೇನು ಎತ್ತ ಅನ್ನುವಂತ ಇವುಗಳ ಉದಾಹರಣೆಯನ್ನು ನಾವು ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ ಅದರಲ್ಲಿ ಇವು ಮೂರು ಕೂಡ ಪಲಾಯನ ತಂತ್ರಗಳೇ ಅದರ ಪಲಾಯನ ತಂತ್ರದ ಯಾವುದು ಅಲ್ಲ ಅಂತ ಕೇಳಿದರೆ ಉದಾತೀಕರಣ ಇದು ಮೂರನೇದ್ದು ಏನು ಅಂತ ಕೇಳಿದರೆ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರದಲ್ಲಿ ಮೂರನೇ ವಿಧದಲ್ಲಿ ಯಾವುದನ್ನು ಕಾಣ್ತೀವಿ ಅಂದ್ರೆ ಉದ್ದತೀಕರಣವನ್ನು ಕಾಣ್ತೀವಿ ಅದಕ್ಕೆ ಇದರ ಆನ್ಸರ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಇವು ಮೂರು ಕೂಡ ಪಲಾಯನ ತಂತ್ರಗಳು ಇದು ಪಲಾಯನ ತಂತ್ರವಲ್ಲ ಅಂತ ಹೇಳ್ತೀವಿ ಹಾಗೆ ನಾಲ್ಕನೇದನ್ನು ಗಮನಿಸಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಒಂದು ಡೆಫಿನೇಷನ್ ಕೊಟ್ಟು ಇದಕ್ಕೇನಂತ ಕರೀತಾರಂತ ಕೇಳ್ಯಾರ ಏನು ಡೆಫಿನೇಷನ್ ಅಂತೀರಾ ಎರಡು ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವಂತ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ಆಶಾಭಂಗ ಆಪ್ಷನ್ ಸಿ ದ್ವಂದ್ವ ಆಪ್ಷನ್ ಡಿ ಆತಂಕ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ನಾಲ್ಕರಲ್ಲಿ ಯಾವುದು ಅದಕ್ಕೆ ಉತ್ತರ ಸರಿಯಾದದ್ದು ಅಂತ ಕೇಳಿದರೆ ಆಗಲ್ಲರೇ ನಿಮ್ಗೆ ಹೇಳಿದೆ ಎರಡು ಗುರಿಗಳ ಪೈಕಿ ಯಾವುದರ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋತ್ತಲೇ ಗೊಂದಲ ಉಂಟಾಗತ್ತೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದನ್ನು ಬೀಳಲಿ ಅಂತ ಒಂದು ಮಾನಸಿಕ ಘರ್ಷಣೆ ಉಂಟಾಗತ್ತಂದರೆ ಅದಕ್ಕೆ ನಾವೇನಂತ ಕರಿತಾಯಿದ್ದೀವಿ ಅಂದರೆ ದ್ವಂದ್ವ ಅಂತ ಇದೀವಿ ಮೆಂಟಲ್ ಕನ್ಫ್ಲಿಕ್ಟ್ಸ್ ಅಂತ ಕರಿತಾ ಇದ್ದೀವಿ ಉಭಯ ಸಂಕಟ ಅಂತ ಇದ್ದೀವಲ್ಲ ಹರಿದ್ರು ಉತ್ತರ ಯಾವುದು ಅಂತ ಕೇಳಿದರೆ ದ್ವಂದ್ವ ಆಪ್ಷನ್ ಸಿ ಇದು ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದೀವಿ ಹಾಗೆ ಐದನೇ ತನ್ನ ಗಮನಿಸಿ ಏನಿದೆ ಅಂತ ಕೇಳಿದರೆ ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸುತ್ತಾನೆ ಅಂತ ಓಕೆ ಆಶಾಭಂಗ ಅಂದ್ರೇನು ಎತ್ತಂತ ಹೇಳಿದ್ದೀನಿ ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸ್ತಾನೆ ಅಂತ ಕೇಳಿ ಒಂದೆದ್ದು ಅಪಾಯ ಉಂಟಾಗುವುದರಲ್ಲಿದ್ದಾಗ ಆಪ್ಷನ್ ಬಿ ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ ಆಪ್ಷನ್ ಸಿ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಆಪ್ಷನ್ ಡಿ ಸಂವೇಗಾತ್ಮಕ ಅಸಂತುಲನೆಯಾದಾಗ ಅದರಲ್ಲಿ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಗುರಿಯೊಂದನ್ನು ತಲುಪಲಿಕ್ಕೆ ಮಾಡುವ ಪ್ರಯತ್ನಗಳು ಅಡ್ಡಿ ಆದಾಗ ಅಲ್ಲಿ ಆಶಾಭಂಗ ಹೇಳಿದ್ವಲ್ಲ ನಾವೇನೋ ಒಂದು ಗುರಿ ತಲುಪಾಕ್ ಹೊಂತೀವಿ ನಡಕ್ಕದಕ್ಕೇನೋ ಬ್ರೇಕ್ ಆಗ್ತಾ ಇದೆ ನಾನು ಏನೋ ಮಾಡಾಕೊಂತೀನಿ ನನಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಬಟ್ ನಾ ಪಿ ಯು ಸಿ ಎಕ್ಸಾಮಿನೇಷನ್ನೇ ಪಾಸ್ ಆಗ್ತಾ ಇಲ್ಲ ಕಂಟಿನ್ಯೂಸ್ಲಿ ಅಲ್ಲಿ ಮ್ಯಾಥಮೆಟಿಕ್ಸ್ ಫೇಲ್ ಆಗ್ತಾ ಇದೆ ಅನ್ಕೊಳ್ಳೋಣ ಬಟ್ ನನ್ನ ಆಸೆ ಇಂಜಿನಿಯರ್ ಆಗಬೇಕು ಅಂದರೆ ಮೊದಲು ನಾನು ಎಕ್ಸಾಮರ್ ಪಾಸ್ ಆಗಬೇಕು ಬಟ್ ಅಲ್ಲಿ ಆ ವ್ಯಕ್ತಿ ಕಂಟಿನ್ಯೂಸ್ಲಿ ಮ್ಯಾಥಮೆಟಿಕ್ಸ್ ಫೇಲ್ ಹಾಕೋತ ಫೇಲ್ ಹಾಕೋತ ಎಷ್ಟು ಸಲ ಕಟ್ಟಿದ್ರು ಪಾಸೇ ಆಗ್ತಾ ಇಲ್ಲ ಅಂದಾಗ ಆ ವ್ಯಕ್ತಿಯ ಆಸೆ ಇಂಜಿನಿಯರ್ ಆಗಬೇಕು ಅಂತ ಬಟ್ ಇಂಜಿನಿಯರ್ ಆಗಬೇಕು ಅಂದರೆ ಪಾಸ್ ಪಾಸಾಗಿ ಮುಂದಿನ ಒಂದು ಗೋಲ್ ರೀಚ್ ಆಗಬೇಕು ಅಂದರೆ ಎಲ್ಲ ಆಗಬೇಕಾಗಿತ್ತು ಆದರೆ ನಿರಂತರವಾದ ಸೋಲುಗಳು ಆ ವ್ಯಕ್ತಿಯಲ್ಲಿ ಏನನ್ನು ಉಂಟು ಮಾಡ್ತಾ ಇದೆ ಅಂದರೆ ಆಶಾಭಂಗವನ್ನು ಉಂಟು ಮಾಡ್ತಾ ಇದೆ ಅಂತ ಇದ್ವಿ ಅದಕ್ಕೆ ಗುರಿಯೊಂದನ್ನು ತಲುಪಲಿಕ್ಕೆ ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಆಶಾಭಂಗ ಉಂಟಾಗೋದನ್ನು ಕಾಣ್ತಾ ಇದ್ದೀವಿ ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಏನನ್ನು ನೋಡಿದ್ವಿ ಅಂತ ಕೇಳಿದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳನ್ನು ನೋಡಿದ್ವಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಏನು ನೋಡೋಣ ಅಂದರೆ ಪಲಾಯನ ತತ್ವಾಧಾರಿತ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳ ಒಂದು ಅವೇನು ವಿಧಗಳಿದ್ದಾವೆ ಆ ವಿಧಗಳನ್ನು ನೋಡಿದ್ರ ಜೊತೆ ಜೊತೆಗೆ ಯಾವ ರೀತಿ ಪ್ರಶ್ನೆಗಳನ್ನು ಆ ಏರಿಯಾಗಳ ಮೇಲೂ ಕೂಡ ಬಂದಿದ್ದಾವೆ ಅನ್ನುವಂಥದ್ದನ್ನು ಎಲ್ಲ ನಾವು ನೋಡೋಣ ತಾವೆಲ್ಲರೂ ಕೂಡ ಇದು ಟಿ ಇಟಿಗೆ ಟಿಗೆ ತುಂಬಾ ಸೈಕಾಲಜಿ ಮೇಲೆ ಮೂವತ್ತು ಅಂಕಗಳು ಫಿಕ್ಸ್ ಆಗಿರೋದ್ರಿಂದ ಅದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲರೂ ಕೂಡ ಮೂವತ್ತು ಅಂಕಗಳಿಗೆ ಮೂವತ್ತು ಅಂಕಗಳು ತಗೊಳ್ಳುವ ಹಾಗೆ ತಮ್ಮ ಪ್ರಯತ್ನ ಇರಲಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್